ಇಲ್ಲಿ ಬಂದು ಇನ್ನು ಸರಿಯಾಗಿ 4 ತಿಂಗಳಾಗ್ಲಿಲ್ಲ, ಈಗಲೇ ನಿಮ್ಮ ಅಧಿಕಾರ ಚಲಾವಣೆ ಆಯ್ತಲ್ವಾ? ನಿದ್ದೆಯಲ್ಲೂ ಅಧಿಕಾರವಾ? ಅಲ್ಲ, ನಿಮ್ಮಲ್ಲಿ ಕೇಳ್ತೇನೆ, ಒಂದು ಮಂಚ ಏರ್ ಮೇಲ್ ಮಲಗಿದ್ರಲ್ಲ, ಇದು ಸರಿಯಾ? ನಾ ಮ್ಯಾಲ್ ಮಲಗಿತ್ತಪ್ಪ. ನೀ ಮಲಗಬೇಕಿತ್ತ ಮತ್ತಲ್ಲಿ? ನಾನ್ ಮಲಗಬೇಕು ಅಂತ ಹೇಳಿದ್ದಲ್ಲ, ಕೆಲಸಕ್ಕೆ ಹೋಗುದನ್ನು ಬಿಟ್ಟು ಮನೇಲೇ ಕೂತ್ಕೊಂಡಿದ್ರಲ್ಲ, ಇದು ನಿಮ್ಮಂತರ ಸರಿಯಾಗಿ ಕೇಳಲಿಕ್ಕೆ ಬಂದಿದ್ದೆ ನಾನು. ಹಿಟ್ಟು ಮಾಡುದಾ? ಸೇತಕ್ಕೆ ಬಿರಿಯದಿರು ಮರಿದುಂಬಿ ನಾನಲ್ವಾ? ಹೌದು, ಮಕರಂದ ಹೀರುದೇ ಕೆಲಸ ಅಲ್ವಾ ನನಗೆ. ಓಹೋ, ಹಾಗಾಗಿ ಹೇಳುದು, ನಾನೆಲ್ಲೂ ಕೆಲ್ಸಕ್ಕೆ ಹೋಗುದು ಬೇಡ, ಏನು ಬೇಡ. ಮತ್ತೆ ಇಂದಲ್ಲ ನಾಳೆ ಅಂದ್ರೆ ನಿನ್ನೇ ಮದುವೆ ಆಗುವಲ್ವಾ? ಅದು ಗೊತ್ತಿದೆ, ಇಷ್ಟು ಮಾತಾಡಿದ್ದು ನಾನು. ಅಷ್ಟಾದ್ಮೇಲೆ ಮತ್ತೆ ನನ್ ಮೇಲೆ ಹಿಟ್ ಮಾಡುದು ಯಾಕೆ ನೀನು? ಕಾರಣ ಉಂಟು ಸ್ವಾಮಿ. ಇಲ್ಲಿವರೆಗೆ ನೀವು ನಮ್ಮನೆ ಕಷ್ಟಪಡದೆ ಉಣುವ ಜಾಡ್ಯವ
ಇಷ್ಟವಾಗದ ನನಗೆ ನಿನ್ನ ಅಭೀಷ್ಟ ಮಾತು ಕರ್ಕಶವಿದು ಇಷ್ಟವಾಗದ ನನಗೆ ನಿನ್ನ ಅಭೀಷ್ಟ ಮಾತು ಕರ್ಕಶವಿದು ಕಟ್ಟಿಪಸದು ಗ್ರಹವ ಬಾಳು ಗುಡ್ಡದಲ್ಲ ರಮಿಬೇತಾಳು ಕಟ್ಟಿಪಸದು ಗ್ರಹವ ಬಾಳು ಗುಡ್ಡದಲ್ಲ ರಮಿಬೇತಾಳು ಗುಡ್ಡದಲ್ಲ ರಮಿಬೇತಾಳು ಕಷ್ಟಪಡದೆ ಉಡುವ ಜಾಡ್ಯವ ಕಾರಣ ಉಂಟು. ಇಲ್ಲಿ ನಮ್ಮ ಮನೆಗೆ ಬರ್ಬೇಕಿದ್ರೆ ನೀವು ಹೀಗೆ ಇದ್ರ, ನಿಮ್ಮ ಹತ್ರ ಸರಿಯಾಗಿ ತಿರುಗಾಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ ಆಗಿತ್ತು. ಆದ್ರೆ ಇಲ್ಲಿ ಬಂದ ನಂತರ ಅಜ್ಜಿ ತಂದದ್ದೆಲ್ಲ ತಿಂದು ತಿಂದು ದಷ್ಟ ಪುಷ್ಟರಾಗಿ ಬೆಳೆದುಕೊಂಡಿದ್ದೀರಿ. ಇಲ್ಲಿ ಅನ್ನ ನನಗೆ ಹಿಡಿಸ್ತು ಅಂತ ಲೆಕ್ಕ. ಕಾರಣ ಉಂಟು ನಿಮ್ಮನ್ನು ಕರೆಯುವುದಕ್ಕೂ. ಯಾಕೆ ಹೇಳಿ? ಅಜ್ಜಿ ಈಗಾಗಲೇ ಹೇಳಿದ್ದಾಳೆ ನಿನ್ನನ್ನು ಮದುವೆ ಆಗುವವನು ಅವನು. ಆದ್ರೂ ಒಂದು ನಾನು ಜೀವನದಲ್ಲಿ ಎಂತೆಂತ ಕನಸೆಲ್ಲ ಕಂಡವಳು ಸ್ವಾಮಿ. ಎಂತೆಂತ ಕನಸು? ಮದುವೆ ಆಗಬೇಕು. ಮದುವೆ ಆಗುದ್ರ ಜೊತೆಗೊಂದು ಹೊಸ ಮನೆ ಕಟ್ಟಬೇಕು ಅಂತ ಯೋಚನೆ ಇತ್ತು. ಅಲ್ಲಿಗೆ ಮಗ ಹೋದ ಅಂತಲೇ ಲೆಕ್ಕ. ಯಾಕೋ? ಮದುವೆ ಆದ ಮದುವೆ ಮಾಡ್ಕೊಂಡು ಸಾಲ ತೀರಿಸೋದೇ ಕಷ್ಟ. ಇನ್ನು ಮನೆ ಕಟ್ಟಿದ ಮೇಲೆ ಮತ್ತೆ ಕೇಳಬೇಕ? ಇನ್ನು ಹಾಗಿದ್ರೆ ನಿಮ್ ಯೋಜನೆನೇ ಇಲ್ವಾ? ಮನೆ ಕಟ್ಟು ಯೋಜನೆಯ ಉಂಟಪ್ಪ, ಖಂಡಿತ ಉಂಟು. ಕಟ್ತೀರಾ? ಹೌದೌದು. ಹೇಗೆ? ಈಗಾಗಲೇ ಪಂಚಾಂಗವನ್ನು ಹಾಕಿದ್ದೇನೆ. ಎರಡ ಎರಡು ಇದ್ರೂ ಅದು ಎಷ್ಟು ದಿವಸ ಇರ್ತದೆ ಅಂತ ಬೇಕಲ್ಲ. ಪಂಚಾಂಗ ಬರೀ ಪಂಚಾಂಗ ಒಂದೇನೋ ಇಲ್ಲ, ಗೋಡೆ ತಿಂಗಳ ತಿಂಗಳ ಗೋಡೆ ಮೇಲೆ ಏರ್ತಾ ಹೋಗ್ತದೆ. ಕೊನೆಗೆ ಒಂದಿವಸ ಒಂದಿವಸ ಪುಸ್ತಕ. ಹಾಗಾಗಿ ಹೇಳ್ತಾ ಇದ್ದೇನೆ ಇದೆಲ್ಲ ಆಗ್ಬೇಕು ಅಂತೇಳಿ. ಆದ್ರೆ ಆದಷ್ಟು ಬೇಗ ನೀವು ಕೆಲ್ಸಕ್ಕೆ ಹೋಗ್ಬೇಕು. ಯಾರು? ನೀವು? ನಾ ಕೆಲ್ಸಕ್ಕೆ ಹೋಗುದಿಲ್ಲ. ಹೋಗುದಿಲ್ವಾ? ಹೋಗುದಿಲ್ಲ. ಒಂದೇ ಈಗ ಕೆಲ್ಸಕ್ಕೆ ಹೋಗ್ಬೇಕು. ಅದಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಎಂತ? ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ನಾನು ಮಾಡಿದ್ರೆ ಶಬ್ದ ಬರುವುದಿಲ್ಲ. ಶಬ್ದ ಬರಬೇಕಾದದ್ದು ನಾ ಮಾಡಿ, ನಾ ಹೀಗ್ ಮಾಡಿದಾಗ ಆಗಿತ್ತು. ನನಗೆ ಹೀಗ್ ಹೋಗು ಅಂತ ಹೇಳ್ತಾ ಇದ್ದೀಯಾ? ನೀ ಹೋಗು ಅಂತ ಹೇಳ್ತಾ ಇದ್ದೀಯ ಅಂದ್ಮೇಲೆ ನಾನು ಇಲ್ಲಿ ಇರುವುದಿಲ್ಲ. ಹೊರಟೆ ನಾನು. ಹೋಗಿ ಹಾಕಿದ್ರೆ ಹೊರಟೆ. ಏನಾಯ್ತಾ? ಯಾಕೆ ಗಲಾಟೆ ಮಾಡ್ಕೊಳ್ತಿದ್ರ ನೋಡಿ ಅಜ್ಜಿ. ಏನು ಅವಳು ನೀನ್ ಈ ಮನೇಲಿ ಏನು ಕೆಲಸ ಮಾಡುವುದಿಲ್ಲ, ಏನೂ ಇಲ್ಲ, ನೀನ್ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಹೇಳು, ನೀವೇ ಒಂದ್ ಮಾತು ಹೇಳಲಿಲ್ಲ. ಅವಳು ಹೇಳ್ತಾ ಇದ್ದಾಳೆ ಅಂದ್ಮೇಲೆ ಆ ಹೆಣ್ಣತ್ ಹೇಳಿಸ್ಕೊಂಡು ನಾ ಇರ್ಬೇಕಾ? ನಾ ಹೊರಟೆ ನಾನು. ಅಯ್ಯೋ, ನಾ ಹೊರಟೆ. ಹೋಗ್ಬೇಡ್ವಾ, ಅವಳ ಮಾತು ಕೇಳ್ಕೊಂಡು ಮನೆ ಬಿಟ್ಟು ಹೊರಟೀಯ? ಹೌದು. ಕಲ್ಲ ಮಗೋ ಆಡಿದ ಮಾತು ಹಗರಣ ಮಗೋವೋ ಆಡಿದ ಮಾತು ಹಗರಣ ಏಗಿಂತ ನಗಲಾರೆಯೇಗೆ ನಗಲಾರೆಯೇಗೆ ಮೊಮ್ಮನೆ ನಗಲಾರೆಯೇಗೆ ಮೊಮ್ಮಗನೆ. ಸೋಗಾರನು ನೀನು ಬಿಗುಮಾನ ಬೇಡಿಲ್ಲು. ಸೊಗಸೋಗಾರನು ಸೊಗಸೋಗಾರನು ನೀನು ಬಿಗುಮಾನ ಬೇಡಿಲ್ಲು. ನಿಗವಹಿಸುತ್ತ ನಿನ್ನ ಬಗೆಗೆ ನಾ ಕಡೆಗೆ ನಿಗವಹಿಸುತ್ತ ನಿನ್ನ ಬಗೆಗೆ ನಾ ಕಡೆಗೆ ¶¶
ನಾ ಕಡೆಗೆ ಮಗ ಎಲ್ಲ ಮಾಡಿ ಹಾಕಿದ್ದು ನೀವೇ ನನ್ನ ಗೋಳು ಹೊಯ್ಸ್ಕೊಳ್ಬೇಕು ಅಂತಲ್ವಾ? ಇಲ್ಲದೆ ಹೋದ್ರೆ ಅರಮನೆಯಲ್ಲಿ ಕೆಲಸ ಮಾಡಿಕೊಂಡು ಒಂದು ಹೊಸ ವಿಷಯ ಹೇಳುವಂತ ಮನೆಗೆ ಓಡ್ ಬಂದದ್ದು ನಾನು. ಹೌದು ಮಗ, ಮಹಾರಾಜರ ಹತ್ರ ಹೇಳಿದ್ದೆ, ನನಗೊಬ್ಬ ಮೊಮ್ಮಗ ಇದ್ದ, ಮೊಮ್ಮಗಳ ಮದುವೆ ಆಗ್ತಾನೆ ಅವ, ಅವನಿಗೆ ಉದ್ಯೋಗ ಅಂತ ಇಲ್ಲ ಅಂತ ಹೇಳಿದ್ದಕ್ಕೆ ಉದ್ಯೋಗ ನಾನು ಕೊಡ್ತೇನೆ ಅರಮನೆಯಲ್ಲಿ ಅಂತ ಹೇಳಿದ್ರು. ಹೇಳಿದ್ರು ಹಾಗೆ? ಹೌದು ಮಗ, ಆ ವಿಷಯ ಹೇಳುವಂತ ಓಡ್ ಬಂದ್ರೆ ನಮ್ ಮನೆ ಕಿಟಕಿ ಎಲ್ಲ ತಲೆ ಹಾಕೊಂಡು ನೋಡ್ತಾ ಇದ್ದ ಜನರೆಲ್ಲ. ಏನ್ ಕತಿಯಪ್ಪ, ನೀವ್ ಇಬ್ರೇ ಒಳಗಡೆ ಎಂತ ಮಾಡ್ಕೊಸ್ ಹತ್ತಿರ ಗೊತ್ತಾಗಿರೋ ನನ್ಗೆ. ಇಲ್ಲಿ ಬಂದು ನೋಡಿದ್ರೆ ಎಂತ ಆಯ್ತಾ ನಿಮ್ಗೆ? ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾಳೆ ಅವಳು. ಅವಳು ಹೇಳಿದ್ ನಾ ಹೇಳಿದ್ನ? ನೀನ್ ಹೇಳಿಲ್ಲ, ಕರ್ಕೊಂಡು ಬಂದ ಅಲ್ಲಲ್ವಾ. ಹೌದು, ಅವಳ ಮಾತಿನಲ್ಲಿ ಲೆಕ್ಕ ತೆಗೆದ್ಕೊಳ್ಳುದ? ಅದು ಮಗು ಇನ್ನು ಮಗುವ ಅಲ್ವಾ. ಸುಮ್ನಿರಿ, ನೀವು ಇನ್ನೊಂದು ಮಗು ಆದ್ರೂ ಆಯ್ತು ಅದಕ್ಕೆ ಅಲ್ವಾ. ಇನ್ನೊಂದಂದ್ರೆ ಒಂದು ಆಗಿತ್ತನ್ನ ಅಂದ್ರೆ ಬುದ್ಧಿ ಇಲ್ಲ ಅಂತ ಹೇಳಿದ್ ನಾನು. ಮಗ, ಅವಳಿಗೆ ನಾ ಬುದ್ಧಿ ಹೇಳತ್ತೆ? ಏನು ಅವಳಿಗೆ ಅವನಿಗೆ ಹೇಳುವಷ್ಟು ಬೆಳೆದು ಬಿಟ್ಟೆ ನೀನು? ಅಲ್ಲ ಅಜ್ಜಿ. ಏನು, ನಾನ್ ಕೆಲ್ಸಕ್ಕೆ ಹೋಗ್ತೇನೆ ಹೊರಗಡೆ ಅಂದ್ರು ನೀವು ಬೇಡ ಅಂತೀರಾ? ಬೇಡ ಮಗ. ಯಾಕೆ? ನೀ ಬರ್ಲಿ ಅಂತೇಳಿ ಬಹಳ ಜನ ಕಾಯ್ತಾ ಇದ್ದಾರೆ ನೋಡು. ಯಾಕಜ್ಜಿ ಹಾಗೆ? ಅದು ನನಗೂ ಹಾಗೆ, ಅರಮನೆಗೆ ಹೋದವಳು ಮನೆ ಬರುವವರೆ ನಂಗೆ ಧೈರ್ಯ ಇಲ್ಲ. ಹೌದಾ? ಮತ್ ನಿನ್ ಕಳಿಸೋದಾ? ಮತ್ತೆ ಆ ಮದುವೆ ಆ ಗಂಡಿ ಹಾಗೆಲ್ಲ ಹೇಳುವುದಾ? ಸ್ವಲ್ಪ ಮಾತಾಡೋಣ. ಹಾಗ ಹೇಳಬಾರ್ದು ಮಗ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ. ಮನಶುದ್ಧಳಾಗಿ ನೀರ ನಡನೆ ಬಾಳಬೇಕಮ್ಮ. ಬುದ್ಧಿ ಮಾತು ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ. ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಹೊತ್ತು ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ.
ಹತ್ತು ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ, ನೀನು ಹತ್ತು ಮಂದಿ ಒಪ್ಪುವ ಹಾಗೆ ನಡೆಯಬೇಕಮ್ಮ, ನೀನು ಹತ್ತು ಮಂದಿ ಒಪ್ಪುವ ಹಾಗೆ ನಡೆಯಬೇಕಮ್ಮ. ಪರರ ನಿಂದಿಪ ಪರರ ನಿಂದಿಪ ಪರರ ನಿಂದಿಪ ಹೆಂಗಳೊಡನೆ ಸೇರಬೇಡಮ್ಮ, ಮಗಳೆ ಗರುವ ಕೋಪ ಮಸರವ, ಗರುವ ಕೋಪ ಮಸರವನ್ನು ಮಾಡಬೇಡಮ್ಮ, ಗರುವ ಕೋಪ ಮಸರವ ಮಾಡಬೇಡಮ್ಮ. ಕಟ್ಟಿ ಅಳುವ ಗಂಡನೊಡನೆ ಸಿಟ್ಟು ಬೇಡಮ್ಮ, ಕಟ್ಟಿ ಅಳುವ ಗಂಡನೊಡನೆ ಸಿಟ್ಟು ಬೇಡಮ್ಮ, ದಿಟ್ಟ ಜಾರೆಯಾಗಬೇಡ ಬಾರೆ ನನ್ನಮ್ಮ. ಬುದ್ಧಿ ಮಾತು ಬುದ್ಧಿ ಮಾತು ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಮನ ಶುದ್ಧಳಾಗಿ ನೀರನೊಡನೆ ಬಾಳಬೇಕಮ್ಮ, ಮನ ಶುದ್ಧಳಾಗಿ ನೀರನೊಡನೆ ಬಾಳಬೇಕಮ್ಮ. ಮಗ, ಇಲ್ಲಿವರೆ ನಾವೊಂದು ಮಾತು ಬೈದವಳಲ್ಲ ನಿನಗೆ. ಮಗಳ ಬೇಸರ ಮಾಡಬೇಡ, ಏನೋ ಬುದ್ಧಿಗಾಗಿ ನಾ ಮಾತು ಹೇಳಿದ್ದು. ನನ್ನ ಚಿನ್ನ ನನ್ನ ರನ್ನ ನನ್ನ ಮುಚ್ಚು ಅದೇ ನೋಡೋದು. ನಾನು ಏನ್ ನೋಡುದು? ನನ್ನ ಮೊಮ್ಮಗಳ ಕೈ ಹೀಗೆ ಹಿಡ್ಕೊಂಡು ಹೀಗೆ ಮಾಡಿದ ತಕ್ಷಣ ಅವಳು ಅಷ್ಟು ಉದ್ದ ಇದ್ರು ತಲೆ ಕೆಳ ಮಾಡ್ತಿದ್ಲು. ಇದು ಎಂತ ಕೈ ಸಿಗೋ ಮುಖವೇ ಅಲ್ಲ. ಆ ಮುಖವೇ ಅಲ್ಲ, ಇದು ಬೇರೆ ನೋಡ್. ಗುಮ್ಮಳಕಾಯಿ ತೆಗಿತಾಳೆ. ನಿನ್ನ ಮುಖ ನೋಡ್ಕೊಂಡಿದ್ಯಾ ನೀನು ಕನ್ನಡಿಲಿ? ಸಾಕಾಗುದಿಲ್ಲ ಅವಳ ಮುಖಕ್ಕೆ. ಸುಮ್ಮನೀರ ಮಗ, ನೀ ಬಂದು ಒಳ್ಳೇದಾಯ್ತು. ಏನು? ನನ್ನ ಮೊಮ್ಮಗಳಿಗೆ ನಾ ಬುದ್ಧಿ ಹೇಳ್ತಿದ್ದೆ. ಏನ್ ಬುದ್ಧಿ ಹೇಳುದು? ಹೆಣ್ಣಾದವಳು ಹೇಗಿರ್ಬೇಕು, ತಗ್ಗಿ ಬಗ್ಗಿ. ಅಜ್ಜಿ ಬಗ್ಗಿ? ಹ, ಅಜ್ಜಿ ಬಗ್ಗಿಯಾ? ಮತ್ತೆಂತ ಅಜ್ಜಿ ಬಗ್ಗಿ? ಅದಲ್ವಾ, ತಗ್ಗಿ ಬಗ್ಗಿ ವಿನಯದಿಂದ ಇರ್ಬೇಕು ಅಂತ ನಾ ಹೇಳ್ತಾ ಇದ್ದೆ, ಗೊತ್ತುಂಟಾ? ನೀವೇ ನೀವೇ ಈ ಹೆಣ್ಣುಗಳನ್ನ ಕೀಳಾಗಿ ಕಾಣುವುದೇ ನಿಮ್ಮಂತವ್ರು ಅನುಮಾನವೇ ಇಲ್ಲ. ಎಂತ ನಾನು ಕೇಳ್ತೇನೆ, ಈಗ ಹೆಣ್ಣು ಗಂಡಿಗಿಂತ ಏನ್ ಕಡಿಮೆ ಅಂತ? ಅಲ್ಲೋ ಅಲ್ಲ, ಕಡಿಮೆ ಅಲ್ಲ, ಹೆಚ್ಚೆ ಏನಪ್ಪ? ಹೆಚ್ಚು ಹೆಚ್ಚೆ ಅನುಮಾನವೇ ಇಲ್ಲ. ಏನು ಹೆಚ್ಚು? ಹೆಣ್ಣು ಗಂಡಿನ ಹಾಗೆ ಬದುಕಬಹುದು. ಏನು ಹಾಗೆಲ್ಲ ಆಗುದಿಲ್ಲ. ಯಾಕಾಗುದಿಲ್ಲ? ಹೆಣ್ಣಾದ ತಲೆ ತೆಗೆಸ್ಕೊಂಡೇ ಹೋಗ್ಬೇಕು. ಅಲ್ಲ, ತಲೆ ಎತ್ತಿ ನೆಡ್ರೆ ಏನೀಗ? ಬೀದಿಲಿ ಹೋಗುವಾಗ ಎದೆ ಮುಂದೆ ಮಾಡಿ ತಲೆ ಎತ್ತಿ ನೆಡ್ರೆ ಏನು? ಗಂಡ್ ಮಕ್ಕಳಿಗೆ ಅನುಕೂಲ ಆಗ್ತದೆ. ಏನು ಅದೇ? ಏನು ಅಲ್ಲ, ಮಾತಾಡ್ತೇನೆ ನೀನು. ಯಾಕೆ ಹಾಗಲ್ಲ ಮಗ? ಹೇಗೆ ಮತ್ತೆ? ಹೆಣ್ಣು ಹೀಗೆ ಇರಬೇಕು ಅಂತ ಮೊದಲಿನವರೇ ಮಾಡಿ ಹಾಕಿದ್ದಾರೆ, ನಾವೀಗ ಏನ್ ಮಾಡ್ಲಿಕ್ಕೆ ಬರುದಿಲ್ಲ, ಗೊತ್ತುಂಟಾ? ಮೊದಲಿನವ್ರಿಗೆ ಹಾಗೆ ಏನೋ ದ್ವೇಷ ಇತ್ತು. ಆ ಮೊದಲು ಬರ್ದದ್ದು ಅವ್ನು ಗಂಡಸೇ ಅಲ್ವಾ? ಅವ ಬ್ರಾಹ್ಮಣೆ, ಅವ ಗಂಡೆ, ಅದಕ್ಕಾಗಿ ಹಾಗೆ ಬರ್ದದ್ದು. ಚೊಚ್ಚಲ ಶಾರದೆ ಇತ್ತಲ್ಲ, ಅವ್ಳು ಹೇಳ್ಬೋದಿತ್ತಲ್ಲ. ಹೇಳಲಿಕ್ಕೆ ಬಿಡ್ಲಿಲ್ಲ ಇವರು, ಅಧಿಕಾರ ಚಲಾಯಿಸಿದ್ರು. ನೋಡು, ಒಂದು ನೆನ್ಪಿಟ್ಕೋ. ಏನು? ಒಂದು ಮಾನದ ಮಿತಿ ಎನ್ನುವುದು ಗಂಡಿಗೆ ಹೆಚ್ಚು ಹೆಣ್ಣಿಗೆ ಕಡಿಮೆ ಅದೆಲ್ಲ ಇಲ್ಲ, ಎರಡು ಒಂದೇ ಇದ್ದದ್ದು. ಆದ್ರೂ ಕೂಡ ಮತ್ತೆ ಈ ಸಮಾಜದಲ್ಲಿ ಹೀಗೆ ಬದುಕ್ಬೇಕಂತ ಉಂಟು ಮಗ? ಹೇಗೆ ಹೇಗೆ ವಿಚಾರ ಮಾಡು. ಗಂಡೊಬ್ಬ ರಾತ್ರಿ ಹೊತ್ತು ದಾರಿ ಮೇಲೆ ಬಿದ್ಕೊಳ್ತಾನೆ, ಬೆಳಿಗ್ಗೆ ಎದ್ದು ಮನೆಗೆ ಬರ್ತಾನೆ. ಹೆಣ್ಣು ಹಾಗೆ ಬಿದ್ಕೊಳ್ಳಿ? ಏನು ಹೆಣ್ಣು ಹಾಗೆ ರಾತ್ರಿ ಬಿದ್ಕೊಂಡ್ಲು ಅಂದ್ರೆ ಮತ್ತೊಂದು ಹುಟ್ಕೊಳ್ತದೆ, ಗೊತ್ತಾಯ್ತಾ? ಅದೆಲ್ಲ ಗಂಡಸರು, ಕೆಟ್ಟ ಗಂಡಸರ ಕಾರಣ. ಕೆಟ್ಟ ಗಂಡಸರಲ್ಲ, ಗಂಡಸರಿಗೆ ಕೊಟ್ಟಂತ ಅಂಗಂಗ ಸರಿಯಾಗಿ ನಮಗ್ ಕೊಡ್ಲಿಲ್ಲ ಮಗ. ಅನುಕೂಲ ನಮ್ಗಿಲ್ಲ, ಬಹಳ ತೊಂದರೆ ಉಂಟು ಅದ್ರಲ್ಲಿ. ನನಗೆ ಈಗ ಅನಿಸುವುದು, ಏನು ಹೆಣ್ಣಿನ ಕುಲಕ್ಕೆ ನೀವು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳ್ತಾರೆ, ಹಾಗಾಗಿ ನೀವೇ ದೊಡ್ಡ ಮಾರಿ ಅಂತ ಅನಿಸುವುದು ನನಗೆ. ನಾನು ಮಾರಿ ಅಲ್ಲ, ಹೆಣ್ಣು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ನಾವು ಬುದ್ಧಿ ಹೇಳಿದ್ರೆ ನಂಗೆ ಹೇಳ್ತೀಯ? ನೀವು ದೊಡ್ಡ ಮಾರಿ ಅಂತ. ನೀನು ಮಾರಿ, ನೀವು ಮಾರಿ, ನೀವು ಮಾರಿ. ಇದು ನೀರಂಡೆ ಜಗಳ ಆಯ್ತು ಮಗ. ಹೌದು ಅಜ್ಜಿ, ನೀರಂಡೆ ಮುಖದ ಬರ್ತೇನೆ ಅಜ್ಜಿ. ನೀರಂಡೆ ಅಂತದ್ದು ಅದೆಂತ ಜಗಳ ಏನು ಕೇಳು? ಏನ್ ಜಗಳ? ಅದು ಉತ್ತರದಲ್ಲಿ ಎತ್ತರದ ಗದ್ದೆಯಿಂದ ಕೆಳಗದ್ದೆಗೆ ಬೀಳುವ ಜಾಗದಲ್ಲಿ, ನೀರ್ ಬೀಳುವ ಜಾಗದಲ್ಲಿ ಒಂದ್ ಅಂಡೆಯನ್ನು ಕಟ್ಟಿ ಇಟ್ಟಿದ್ರಂತೆ, ಡಬ್ಬವನ್ನ. ಹಾ, ನೀರ್ ಬೀಳುವ ಜಾಗದಲ್ಲಿ ಹತ್ತಿರ ಯಾಕೆ ಕಟ್ಟಿಡ್ತಾರೆ? ಗಾಳಿ ಬಂದಾಗ ಆ ಡಬ್ಬ ಹೋಗಿ ನೀರಿಗೆ ಹೊಡಿತದೆ. ಆಗ ನೀರ್ ಮೇಲ್ಗಡೆಯಿಂದ ಬೀಳ್ತದ, ಆ ಡಬ್ಬದ ಮೇಲೆ ಬಿದ್ದಾಗ ಡರ್ ಅಂತ ಶಬ್ದ ಬರ್ತದೆ. ಹಾಗೆ ಶಬ್ದ ಬಂದ್ರೆ ಬಂದ್ರೆ ಗದ್ದೆಗೆ ಬಂದಂತ ಹಂದಿ ಇತರ ಪ್ರಾಣಿಗಳು ಓಡಿ ಹೋಗ್ಲಿ ಅಂತ ಹಿಂದಿನವರು ಮಾಡಿಟ್ಟಿದ್ದು. ಅದಕ್ಕೆ ಹೆಸರು ಹಾ ನೀರ್ ಅದೇ ಮಾಡಿಟ್ಟಿದ್ದಾರೆ. ಅಂತ ಮನೆಯಲ್ಲಿ ಎರಡು ಜನ ಹೆಣ್ಮಕ್ಳು ಇದ್ರು. ಒಬ್ಬಳು ಮದುವೆಯಾಗಿ ಗಂಡನ ಮನೆ ಹೋದವಳು, ಅಪರೂಪಕ್ಕೆ ತವರು ಮನೆಗೆ ಬಂದ್ಲು. ಬಂದ್ಲು ರಾತ್ರಿ ಹೀಗೆ ಕೂತ್ಕೊಂಡು ಮಾತಾಡ್ತಿರುವಾಗ ಈ ಶಬ್ದ ಡರ್ ಅನ್ ಶಬ್ದ ಕೇಳಿತು. ಈ ಇವಳು ಕೇಳಿದ್ಲು, ಅಕ್ಕ ಹೌದೇನ ತಂಗಿ, ಅಜ್ಜಿ ಅಂತದ್ದೇ? ಅವಳು ಸಹಜವಾಗಿ ಕೇಳಿದ್ಲು. ಇವಳು ಸಹಜವಾಗಿ ಹೇಳಿದ್ಲು, ಅಕ್ಕ ನೀರಂಡೆ ಅಂದ್ಲು. ಇವಳು ಸಿಟ್ಟಿ ಏರಿ ಹೋಯ್ತು, ನಾರಂಡ್ಯ ನೀರಂಡೆ 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 ಜಗಳ ಅಂದ್ರೆ ಇದೆ. ಯಾವ್ದು? ಯಥಾರ್ಥ ನೀರಿನ ಅಂಡೆ.
ಅವಳು ಹೀಗೆ ಹೇಳುವ ನೀರಂಡೆ ಆಯ್ತದು. ಓಹೋ, ಹಾಗೆ ಅರ್ಥ ಎಂತದ್ದು ಇಲ್ಲ, ವಿಶೇಷತೆ ಮಗ. ಏನು ನಾವು ಜಗಳ ಮಾಡಿಕೊಂಡ್ರೆ ಏನ್ ಪ್ರಯೋಜನ ಇಲ್ಲ. ಒಂದ್ ಕೆಲಸ ಮಾಡು. ಏನು? ಈಗ ನಮ್ಮನೆ ವಿಷಯ, ನೀ ಹೇಗೆ ಬೇಕಾದ್ರೆ ಬದುಕು, ನಂಗೆ ಸಂಬಂಧ ಇಲ್ಲ. ಹೌದು, ನಾನು ನನಗೆ ಬೇಕಾದ ಹಾಗೆ ಬದುಕ್ತೇನೆ. ಕೊತ್ತೇನೆ ಇದು? ಹೌದು, ನಾ ಇಷ್ಟೊತ್ತು ಸೌಟ್ ಇಟ್ಕೊಂಡಿದ್ದೆ. ಹೌದು, ಸೌಟ್ ಇಟ್ಕೊಂಡು ತಿರುಗಾಡ್ತಾರೆ ಊರೆಲ್ಲ. ಮಗ, ಹೆಣ್ಣು ಯಾಕೆ ಕತ್ತಿ ಹಿಡಿಬಾರ್ದು? ನೋಡು, ಏನು ಒಂದು ಮಾತಿತ್ತು ಮಗ. ಯಾವ್ದು? ಹೆತ್ತಲ್ಲದೆ ಹೆಣ್ಣಲ್ಲ. ಓಹೋ, ಹೆಣ್ಣು ಹೇಳುವ ಶಬ್ದಕ್ಕೆ ಹೆರುವಳು ಅಂತ ಅರ್ಥ. ಅದು ನನಗೂ ಗೊತ್ತುಂಟಜ್ಜಿ. ನಾನು ನಾಳೆ ಹೊರುವವಳೆ ಹೆರುವವಳೆ. ಕತ್ತಿ ಯಾಕೆ ಮತ್ತೆ? ಕತ್ತಿ ಬೇಕು, ಬೇಕೆ ನನಗೆ ಕತ್ತಿ ಬೇಕೆ. ಅಂದ್ರೆ ನಿನ್ನ ಹೆರಿಗೆ ಸಹಜವಾಗಿ ಆಗುದಿಲ್ಲ ಅಂತ ಹೇಳಿದ್ರ? ಏನಿದ್ರ ಅರ್ಥ? ಅಂದ್ರೆ ನೀನ್ ಕೇಳು, ಹೊರುವವಳು ಹೆರುವವಳು ಕತ್ತಿ ಬೇಕೆ. ಹೌದು, ಅಂದ್ರೆ ಸಹಜವಾಗಿ ಹೆರಿಗೆ ಆಗುದಿಲ್ಲ ಬಹುಶಃ. ಅಂದ್ರೆ ಹಾಗಲ್ಲ, ಮತ್ತೆ ಹೆರಿಗೆ ವಿಷಯ ಬಿಡಿ, ನಮ್ಮ ಸಾಮರ್ಥ್ಯ ಪ್ರಕಟಣೆಗೆ ಅದು ಬೇಕು ಅಂತ. ಆತ್ಮರಕ್ಷಣೆಗೆ. ಹೌದು, ಆಗ್ಲಿ ನೋಡು, ಇದು ನಮ್ಮನೆ ವಿಷಯ, ನಾ ಸರಿ ಮಾಡ್ಕೊಳ್ತೇನೆ. ನೀ ಮಧ್ಯೆ ಬಂದು ಹುಳಿ ಹಿಂಡುದು ಬೇಡ. ನೀ ಹೇಗ್ ಬೇಕಾದ್ರೆ ಬದುಕು, ನಾಳೆ ನೀ ಮದುವೆ ಆದ್ಮೇಲೆ ನೀ ಕೆಲಸಕ್ಕೆ ಹೋಗು, ನಿನ್ನ ಗಂಡ ಅಡುಗೆ ಮಾಡ್ಲಿ, ಅವನೇ ಹೆರ್ಲಿ, ನೀನೇ ಬಾಣಂತನ ಮಾಡು, ನಮ್ಗೇನು? ಓಹೋ, ಹಾಗೆ ಇರ್ಲಿಕ್ಕಾಗ್ತದ ಗಂಡಸರಿಗೆಲ್ಲ? ಅದಲ್ಲ ಜಿ, ಬಿರಿಯದು ಇರು. ಏ ಒಣಕಟಿ, ಮುಂದೆ ನಾನು ಅದೇ ನೋಡ್ತೇ. ಇಷ್ಟೊತ್ತು ನಾನು ಅವಳು ಜಗ ಮಾಡ್ಕೊಳ್ತಾ ಇದ್ದು ಇವ್ರ ವಿಷಯವಾಗಿ. ಅದಕ್ಕೆ ಅದಕ್ಕೆ ಹೇಳಿದ್ದು, ನಿಮಗೆ ಮನೆ ಆ ಕಡೆ ಹೋಗಿದ್ದು ನಮಗೆ ಅನುಕೂಲವೇ ಆಯ್ತು. ಈ ಕಡೆ ನಿಮ್ಗೆ ಎಂತದ್ದೇ ಅದು? ಅಜ್ಜಿ, ಹೆಣ್ಣು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿದ್ರಲ್ಲ, ನಿಮ್ಗೆ ಸ್ವಲ್ಪ ಸಂತೋಷ ಆಗ್ಲಿ ಅಂತ ಮಾತಾಡಿದೆ. ಸಂತೋಷ ಆಗ್ಲಿ ಅಂತ ಅವ್ನು ಹತ್ತಿರ ನಿಂತ್ಕೊಂಡ್ಯಾ? ಮತ್ತೆ ಸಂತೋಷ ಆಗ್ಲಿ ಅಂತ ನೀ ಹತ್ತಿರ ನಿಂತ್ಕೊಂಡ್ರೆ ಮಕ್ಕಳಾಗೋದು ನಿನಗೆ ನೆನ್ಪಿಟ್ಕೋ. ಅದೇ ಒಳಗೆ ಇಷ್ಟು ಮಾತಾಡ್ತಿರಲ್ಲ, ನಿಮ್ಮನೆ ನಿಮ್ಮ ಯಜಮಾನ್ರಲ್ಲೂ ಕಾಣಿಸ್ತಾನೆ ಇಲ್ಲ. ಅವ್ರ ವಿಷಯ ಕೇಳ್ಬೇಡ ಮಗ. ಏನ್ ಕೇಳ? ಅವ್ರು ಹೋದ್ರ? ಅವರು ಎಲ್ಲಿ ಹೋದ್ರು? ಬಹುಶಃ ನಿಮ್ ಕಾಟ ತಡಿಲಿಕ್ಕಾಗದೆ ಮನೆ ಬಿಟ್ಟು ಹೋದ್ರ? ಅಲ್ಲವೇ. ಮತ್ತೆಂತದ್ದು? ಅವ್ರು ಮಾಸಿಕ ಆಗಿ ಹೋದ್ರು. ಅವ್ರು ಮಾಸಿಕ? ಇದು ಮಾಸಿಕ ಆಗಿ ಹೋದ್ರೆ ಮಾನಸಿಕ ಆಗಿ. ಅದೇ, ಮತ್ತೆ ನಿನ್ನಂತವಳು ಕಟ್ಕೊಂಡ್ಮೇಲೆ ಮಾನಸಿಕ ಆಗದೆ ಇರ್ತದೆ. ಎಂತ ಮಾತಾಡ್ತೇನೆ? ಮತ್ತೆ ಮತ್ತೆ ಆಗಿದ್ದವಳು? ನಾನು ದಣಿದು ಮನೆಗೆ ಬಂದಿದ್ದೇನೆ. ನಿಮ್ಮ ಜಗಳ ಅಂತ ಇರ್ಲಿ, ದಾರಿಲಿ ಹೋಗುವಳು ದಣಿವಾಯ್ತು, ಬಾಯಾರಿಕೆ ಆಯ್ತು, ಒಂದಿಷ್ಟು ನೀರಾದ್ರೂ ಸಿಗಬಹುದು ಅಂತ ಇಲ್ಲಿ ಬಂದ್ರೆ ಬಹಳ ಬುದ್ಧಿ ಮಾತು ನಿಮ್ದು. ನೀರ್ಗಂತ ಬಂದ್ಯಾ? ಹೌದು. ಅಯ್ಯೋ ತಂಗಿ, ನಿಂಗಲ್ಲ ಮಾತಾಡಿದೆ. ನೀನ್ ಯಾರು ಅಂತ ಗೊತ್ತಿಲ್ಲ ಅಂತ ಮಾಡ್ಕೊಂಡ್ಯಾ? ನೀನ್ ಇಲ್ಲಿ ಯಾಕೆ ಬಂದೆ ಅಂತ ಅರ್ಥ ಆಗ್ಲಿಲ್ಲ ಅಂತ ಯೋಚನೆ ಮಾಡಿದ್ಯಾ? ನೀನು ಎಲ್ಲ ಗೊತ್ತುಂಟು ನನಗೆ, ನೀನ್ ಯಾರು ಏನು ಅಂತ ಸಂಪೂರ್ಣ ನಿನ್ನ ಜಾತಕ ಬಿಡಿಸಬಲ್ಲೆ. ಎಲ್ಲ ಇವನ ಏನು ಏಕಾಏಕಿಯಾಗಿ ತಡೆದು ನೀನ್ ಯಾರು ಅಂತ ಗೊತ್ತುಂಟು? ನೀನ್ ಯಾರ? ನಾನು ಯಾರು ಅಂತ ಹೇಳು ನೋಡುವ. ಹೆದರು ಅಗತ್ಯ ಇಲ್ಲ. ಏನು? ನಾನು ನಿನ್ನವನೇ. ಅಂದ್ರೆ ನನ್ ನೆನಪಾಗುದಿಲ್ವಾ? ಇಬ್ರು ಮೊದಲು ಒಟ್ಟಿಗೆ ಒಂದೇ ಸ್ಥಳದಲ್ಲಿ ಇದ್ದದ್ದು ಮರ್ತೋಯ್ತೆ? ಇಲ್ಲೂ ನೋಡ್ದ ಹಾಗುಂಟಲ್ಲ. ಹೌದೌದು, ಎಲ್ಲೋ ಅಲ್ಲ, ನಿನ್ನ ರಾಜ್ಯದಲ್ಲೇ. ಜಗದೇವನ ತಂಗಿ ಅಲ್ವ ನೀನು? ಮಯೂರಿ ಅಲ್ವ ನೀನು? ಅರಮನೆಯ ದ್ವೇಷ ಸಾಧನೆಗಾಗಿ ಬಂದವಳಲ್ವ? ನಾನು ಬಂದದ್ದು ಅದಕ್ಕೆ. ಓಹೋ, ಈಗ ನನಗೆ ಅರಮನೆಯ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಅರಮನೆಯ ಒಳಗೆ ನಾನು ಹೋಗ್ತೇನೆ. ನಾನು ಹೇಳಿದಾಗ ನೀನು ಕೇಳದೆ ಅಂತಾದ್ರೆ ಇಂದಲ್ಲ ನಾಳೆ ನಮ್ಮಿಬ್ಬರ ಕಾರ್ಯ ಸಾಧನೆ ಖಂಡಿತ ಆಗ್ತದೆ. ಹಾಗಿದ್ರೆ ನೀನು ಅನಂತಪುರದಿಂದ ಬಂದ? ಹೌದು, ನಿನ್ನ ಅಣ್ಣನ ಆತ್ಮೀಯ. ಆದಷ್ಟು ಬೇಗ ನಿನ್ನ ಕಾರ್ಯ ಸಾಧನೆ ಆಗಲಿ. ಹೋಯ್ತು, ದಾರಿ ಮೇಲೆ ಬಿದ್ದ ಒಂದ್ ತೆಕ್ಕ ಹಾಕಿ ಮನೆ ತೆಕ್ಕೊಂಡು ಆಶ್ರಯ ಕೊಟ್ರೆ ನಮ್ಮ ರಾಜ್ಯವನ್ನು ಸರ್ವನಾಶ ಮಾಡ್ಲಿಕ್ ಬಂದ್ಯ? ಸುಮ್ನೆ ತಪ್ಪಾಯ್ತು ಅಂತ ಮಹಾರಾಜರಲ್ಲಿ ಕೇಳ್ಕೊ, ಅವ್ರು ಒಳಗೆ ಹೋಗಿ ಸುಮ್ನೆ ಬಿಡ್ತಾರೆ. ಇಲ್ಲದ್ರೆ ನಾನೇ ಹೇಳ್ಕೊಂಡು ಹೋಗ್ತೆ. ಈಗ ಮುಡ್ಕಿ, ಯಾರಿಗೆ ಹೇಳುದ್ ನೀನು? ನೀಗ ನನಗೆ ಒಂದು ಮಾತು ಹೇಳಿದ್ರೆ ಜಾಗ್ರತೆ. ಯಾಕೆ? ಯಾಕೆ ಅಲ್ಲ, ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ರೆ ಆಯ್ತು. ಅದಲ್ದೇ ನೀನು ಒಂದ್ ನೆನ್ಪಿಟ್ಕೋ, ನೀ ಹೇಳ್ದ ನಾ ಕೇಳ್ಕೊಂಡಿರ್ಬೇಕ? ಹೌದು, ನೀ ಹೇಳು ಕೇಳ್ಕೊಂಡು ಬಿದ್ದಿರ್ಬೇಕು ಅಂತ. ಅಂತ ಸಮಯ ಬರ್ತದೆ ಅಂತ ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡೇನು? ಹಾ, ಆತ್ಮಹತ್ಯೆ ಅಲ್ಲ, ನಿನ್ ಕೊಲೆ ಈಗಲಿಲ್ಲ. ಗೊತ್ತಾಯ್ತ ಈಗ ನಾನು ಯಾರು ಅಂತ? ಭಯಂಕರ. ಇದು ಈ ತಮ್ಮಣ್ಣನ ಎರಡನೆಯ ಮುಖ. ನಿಮಗೂ ಅನಿಸಬಹುದು ಇದು ಹೀಗೂ ಕುಂಠೆ. ಮುಂದೇನಾಗ್ತಿದೆ ನೋಡಿ, ಸಣ್ಣ ವಿರಾಮದ ನಂತರ. ತರಣಿ ಶೇಷಿ ಅಂದದಲೇ
ಆಶೀರ್ವಾದ ಪಡೆಯುತ್ತೋ. ನಾನು ಹಾಗೂ ನನ್ನ ತಮ್ಮ ವಜ್ರತೇಜ ಎಂಬಾತ ಹಾಗಂತ ಒಂದೇ ತಾಯಿಯ ಬಸರಿಂದ ಬಂದವರೇನು ನಾವಲ್ಲ ಮಹಾರಾಜರ ಹಿರಿಯ ಕಿರಿಯ ರಾಣಿಯ ಮಕ್ಕಳು ನಾವಾದ್ರೂ ಸಹ ನಾನು ಹಿರಿಯ ಅವ ಕಿರಿಯ ಅನ್ನುವಂತಹ ತರತಮ ನಮ್ಮೊಳಗಿಲ್ಲ. ಎರಡು ದೇಹ ಒಂದು ಜೀವ ಎಂಬಂತೆ ಬದುಕಿದವರು ನಾವು. ಕೇವಲ ದೊಡ್ಡವರ ಮಕ್ಕಳಾಗಿ ಹುಟ್ಟಿದರೆ ಸಾಕೆ, ಬದುಕಿನ ಪರಿಪೂರ್ಣತೆಗೆ ವಿದ್ಯಾರ್ಜನೆ ಎನ್ನುವುದು ಅಗತ್ಯವಾಗಿ ಬೇಕೇ ತಾನೆ. ಹಾಗಾಗಿ ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹೋದವರು, ವಿದ್ಯಾಭ್ಯಾಸವನ್ನು ಮುಗಿಸಿದ್ದೇವೆ. ನಾನು ಯೋಚಿಸುವುದು ಸ್ವಾಮಿ, ಶಾಲೆಯಲ್ಲಿ ಕಲಿಯುವ ಪಾಠ ಏನೋ ಮುಗಿದಿದೆ, ಆದ್ರೆ ಅದು ಜೀವನ ಪಾಠ ಆಗಲಾರದು ನೋಡಿ. ಅದನ್ನು ಕೇವಲ ವಿದ್ಯೆ ಅಂತಷ್ಟೇ ಹೇಳಬಹುದು, ಆದ್ರೆ ಬದುಕು ಕಲಿಸುವ ಪಾಠ ಇದೆಯಲ್ಲ ಅದು ಎಲ್ಲಕ್ಕಿಂತಲೂ ಬಹಳ ದೊಡ್ಡದು. ಹಿರಿಯರೊಂದು ಮಾತನ್ನು ಹೇಳಿದ್ರು, ಓದಿದ ಓದುತ ಮೇದ ಕಬ್ಬಿನ ಸಿಪ್ಪೆ, ಓದಿನ ಒಡಲರಿಯೇ ಸಿಪ್ಪೆ ಕಬ್ಬಾದಂತೆ. ನಮ್ಮ ಬದುಕು ಎನ್ನುವುದು ರಸಹೀನ ಸಿಪ್ಪೆ ಅಂತಾಗದೆ ರಸ ತುಂಬಿದ ಕಬ್ಬಿನಂತಾದ್ರೆ ಬದುಕು ಸಾರ್ಥಕ ಅಲ್ಲವೇ? ಹಾಗಿರ್ಬೇಕು ಎನ್ನುವ ಉದ್ದೇಶ ನನ್ನದು. ನಿಜವಾಗಿ ಒಟ್ಟಿನಲ್ಲಿ ಹೇಳುವುದಿದ್ರೆ ರಾಮ ಲಕ್ಷ್ಮಣರಂತೆ ಸೂರ್ಯ ಚಂದ್ರರಂತೆ ಹೊಳೆಯುತ್ತ ಬೆಳೆಯುತ್ತ ಗುರುವಿನ ಆಶೀರ್ವಾದ ಪಡೆಯುತ್ತ ರಾಜ ಮಕುಟದ ಹರಳಿನಂತೆ ಶೋಭಿಸ್ತಾ ಇದ್ದೇವೆ. ಅದ್ಯಾರು ಬರ್ತಾ ಇರುವವರು? ನಮೋ ನಮಃ. ನೀನು ತಮ್ಮಣ್ಣ? ತಮ್ಮಣ್ಣ ಹೌದು. ಇಲ್ಲಿ ಯಾಕೆ ಬಂದೆ ಅಯ್ಯ? ನಿಮ್ಮ ಅರಮನೆಯಲ್ಲೇ ಇದ್ದವ ನಾನು. ಹೌದೇ? ಹೌದು. ನೀವು ಸ್ವರ್ಣ ತೇಜ? ಹೌದೌದು. ವಿಷಯ ಗೊತ್ತುಂಟು, ನೀವು ಬರ್ತೀರಿ ಅಂತ. ನಿಮ್ಮ ಅರಮನೆಯಲ್ಲಿ ನಾನು ಸೊಪ್ಪು ತರ್ಲಿಕ್ಕೆ ಅಂತ ಹೋಗಿದ್ದೆ. ಸೊಪ್ಪು ತರ್ಲಿಕ್ಕೆ? ಅದೇ ನನ್ನ ಕೆಲಸವೇ ಸೊಪ್ಪು ತರುವುದಲ್ಲ. ನೀವು ಬರ್ತೀರಿ ಅನ್ನುವ ಕಾರಣಕ್ಕಾಗಿ ನಿಮಗೆ ಸ್ವಾಗತ ಮಾಡುವ ಸಿದ್ಧತೆಗಾಗಿ ಅಲ್ಲೆಲ್ಲ ತಳಿರು ತೋರಣ ಕಟ್ಟಬೇಕು ಅಂತ ಮಾವಿನ ಸೊಪ್ಪು ತರಬೇಕು ಅಂತ ಉದ್ಯಾನದ ಕಡೆ ಹೊರಟಿದ್ದೆ. ಸರಿ, ಆಮೇಲೆ ಹೋಗ್ತೇನೆ. ಹೋಗುವಾಗ ಒಂದು ಕೂಗು. ಕೂಗು? ಹೆಣ್ಣಿನ ಕೂಗು. ಹೆಣ್ಣಿನ ಕೂಗ? ಕಟ್ಪಾಡಿ 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 ಅಂತ ಹೇಳಿ. ಅದಲ್ವ, ಕಾಪಾಡಿ ಅಂತಿರ್ಬೇಕು ಹೆಚ್ಚಾಗಿ. ಹೌದು. ಏನಿರ್ಬೇಕು ಅಂತ ಎರಡು ಹೆಜ್ಜೆ ಮುಂದಿಟ್ಟೆ, ಆಮೇಲೆ ಮೂರೆಜ್ಜೆ ಹಿಂದಿಟ್ಟೆ. ಅದ್ಯಾಕ? ಯಾಕೋ ನನಗೆ ಹೆದರಿಕೆ ಆಯ್ತು. ನನ್ನ ಅಜ್ಜಿ ಹೇಳಿದ್ ನೆನಪಾಯ್ತು, ಕಾಡಿನಲ್ಲೆಲ್ಲ ಮೋಹಿನಿ ದೇವ ಓಡಾಡ್ತಾ ಇರ್ತದೆ, ನನ್ನಂತಹ ಸುಂದರ ಪುರುಷನನ್ನ ಕಂಡ್ರೆ ನನ್ನ ಹಿಂದೆ ಬರ್ತದೆ ಅಂತ. ಪುಣ್ಯಾತ್ಮ, ವಾರಕ್ಕೊಮ್ಮೆ ಆದ್ರೂ ಕನ್ನಡಿ ನೋಡ ನೀನು. ಕನ್ನಡಿ ಇಲ್ಲವೇ ಇಲ್ಲ. ಹಾಗಾಗಿ ಹೀಗೆ ಬಿಡು. ಇರ್ಬೇಕು. ಹಾಗೆ ಹೆದರಿಕೆ ಆಯ್ತು, ಓಡೋಡು ಬಂದಿದ್ದೇನೆ. ಯಾರೋ ಒಬ್ಳು ಕೂಪದಲ್ಲಿ ಬಿದ್ದದ್ದಂತೂ ಹೌದು. ಅಂದ್ರೆ ಬಾವಿ ಬಂದಿದ್ದಾಳೆ? ಹೌದು. ನೀವು ಅಲ್ಲಿವರೆಗೆ ಬರಬೇಕು. ನನ್ನ ತಮ್ಮನ ಕಳಿಸ್ಕೊಡ್ಬೋದಾ? ಬೇಡ ಬೇಡ, ನಿಮ್ ತಮ್ಮ ಬೇಡ, ನೀವೇ ಬರಬೇಕು. ಅದ್ಯಾಕೋ? ಯಾಕೆಂದ್ರೆ ನಾಳೆ ಅಂದ್ರೆ ನೀವು ಮಹಾರಾಜರಾಗುವರಲ್ವಾ? ಹೌದು, ಪಟ್ಟಾಭಿಷೇಕ ನನಗೆ. ಹೌದು. ಹಾಗಾಗಿ ಇವತ್ತು ನೀವು ಬಾವಿಯಲ್ಲಿ ಬಿದ್ದಂತ ಒಂದು ಹೆಣ್ಣನ್ನ ಮೇಲೆತ್ತಿದ್ರಿ ಅಂತಾದ್ರೆ ನಾಳೆ ಪ್ರಜೆಗಳೆಲ್ಲ ಕೊಂಡಾಡುವುದಿಲ್ವಾ? ಏನು ಬಾವಿ ಕೆಲ್ಸಕ್ಕೆ ನೀವು ಒಡ್ಡಿಲ್ಲ, ನೀವು ಬಾವಿ ಕೆಲ್ಸಕ್ಕೆ ಅಡ್ಡಿಲ್ಲ. ನಾನು ಕಲ್ಕಟ್ಟವನ? ಹಾಗಲ್ಲ, ಇಂತ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೊಗಳುದಿಲ್ವ? ಹೆಸರು ಬರ್ತದೆ. ಹೌದು. ಆಗ್ಲಿ, ಎಲ್ಲಿದ್ದಾಳೆ ತೋರಿಸ್ತೀಯ? ರಕ್ಕಸಿ ಅಂದ್ರೆ ಬದುಕಿಸಲು ಬೇಡ ಅಲ್ವಲ್ಲ? ಹೋಗುವಾಗ? ಹೌದು ಬಿಡು. ಕಾಪಾಡಿ ಕಾಪಾಡಿ. ಓ, ರಕ್ಕಸಿ ಅಲ್ಲ. ಅಲ್ಲ ಪಾಪ, ಕೂಗಿ 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 ಸ್ವರ ಬಿದ್ದೋಗಿದೆ. ಹೌದು, ಹಾಗಾಗಿ ಹೋಗಿದೆ. ಏನೇ ಇದ್ರು ಹೆಣ್ಣು ಎನ್ನುವುದು ಸ್ಪಷ್ಟ ಅಲ್ವಾ? ಹೌದು. ಆದ್ದರಿಂದ ಅವಳನ್ನು ಎತ್ತಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ? ಹಾಗಾಗಿ ನೋಡುವ. ಅಯ್ಯೋ, ಬರ್ಬೇಡಿ ಬರ್ಬೇಡಿ, ಹತ್ರ ಬರ್ಬೇಡಿ. ರಗಳಾಯ್ತಲ್ಲ, ಕಾಪಾಡಿ ಅಂತ ಹೇಳುವವಳು ಅವಳೆ, ಹತ್ರ ಬರಬೇಡಿ ಅಂತ ಹೇಳುವವಳು ಅವಳೆ. ಯಾಕೆ ಬರಬಾರ್ದು ಅಂತ ಕೇಳ್ಬಹುದಾ? ನೀವು ಗಂಡಸರಲ್ವಾ? ಹೌದು. ನಾನು ಹುಡುಗಿ ಅಂದ್ರೆ ಮೈ ಮೇಲ್ ಬಟ್ಟೆ ಇಲ್ಲ.
ಇಲ್ಲ. ತಮ್ಮಣ್ಣ ಕೇಳಿದ್ಯೇನು? ಏನು? ಹೆಣ್ಣೊಬ್ಬಳು ಬಾವಿಯಲ್ಲಿ ಬಿದ್ದಿದ್ದಾಳೆ, ಮೈ ಮೇಲೆ ಬಟ್ಟೆ ಇಲ್ಲವಂತೆ. ಹಾಗಾದ್ರೆ ನೋಡ್ಕೊಂಡೆ ಬಾ. ಮುಸುಳ್ ಮೇಲೆ ಬರ್ತೇನೆ ಈಗ. ಪಾಪ ಬೆತ್ತಲೆ ಆಗಿದ್ದಾಳೆ, ಏನ್ ಮಾಡುವುದು ಈಗ? ಏನ್ ಮಾಡುವುದು? ಹಾ, ರಥದಲ್ಲಿ ಉತ್ತರೆಯ ಉಂಟಲ್ಲ, ಅದನ್ನೇ ಅವಳಿಗೆ ಕೊಟ್ಟು ನಾನೇ ಕೈ ಹಿಡಿದ. ಕೃತಿಯನ್ನೆನೆದು ಬಾಲ್ ಮನದಿಂಗೆ ತವ ಅರುಹಿದಳು ತರಣಿ ತೇಯ ಗುಣವೀರಾಯ ಮರೆಯೇನು ಪ್ರಕೃತಿ ಮರೆಯೇನು ಪ್ರಕೃತಿ ತರಣಿ ತೇಜ ಗುಣ ವಿರಾಜ ಮರೆಯೇನು ಪ್ರಕೃತಿ ಅರಿಕೆ ಇದುವೆ ಭೇದ ಸಲ್ಲ ತರುಣಿ ಮನಸ್ಥಿತಿ ಅರಿಕೆ ಇದುವೆ ಭೇದ ಸಲ್ಲ ತರುಣಿ ಮನಸ್ಥಿತಿ ತರಣಿ ತೇಜ ಗುಣ ವಿರಾಜ ಮರೆಯೇನು ಪ್ರಕೃತಿ ಮರೆಯೇನು ಪ್ರಕೃತಿ ಅರಿಕೈದು ವಿಭೇದ ಸಲ್ಲ ತರುಣಿ ಮನಸ್ಥಿತಿ ತರುಣಿ ದರೆಯ ಧರ್ಮ ಅರಿತು ವರಿಸು ದರೆಯ ಧರ್ಮ ಅರಿತು ವರಿಸು ಜನಪನಂದನ ವರಿಸು ಜನಪನಂದನ ವರಿಸು ಜನಪನಂದನ ಮೇಲಿದ್ದು ಪಕ್ಕನೆ ನೋಡ್ತೇನೆ. ಆಕಾಶದಲ್ಲಿರುವ ಸೂರ್ಯ ನನ್ನ ಹತ್ತಿರಕ್ಕೆ ಬಂದಿದ್ದಾನು ಅಂತ ಅನಿಸಿತ್ತು ನನಗೆ. ಅಂದ್ರೆ ಕುಣ್ಣು ಬಿಡ್ಲಿಕ್ಕಾಗ್ಲಿಲ್ಲ ಬೆಳಕಿನಿಂದ. ಅಂದ್ರೆ ನಾನು ಕತ್ತಲೆಯ ಕೂಪದಲ್ಲಿ ಇದ್ದದ್ದು ಹೌದಾ? ಹೌದು. ಮೇಲೆ ಬಂದು ನೋಡ್ತೇನೆ, ಒಮ್ಮೆಗೆ ಬೆಳಕಿಗೆ ಹೊಂದಿಕೊಳ್ಳಿಕ್ ಆಗಲಿ ನನ್ನ ಕಣ್ಣಿಗೆ. ಕೆಲವು ಸಲ ಬೆಳಕಿನಿಂದ ಕತ್ತಲೆಗೆ ಹೋದ್ರು ಹಾಗೆ. ಅದ್ರ ಜೊತೆಗೆ ನಿಮ್ಮ ಮುಖ, ಅಯ್ಯಯ್ಯೋ ಇಷ್ಟು ಚಂದದ ಮುಖ. ಹೌದಾ? ಹೌದಪ್ಪ, ಅನುಮಾನವೇ ಇಲ್ಲ. ಚಂದಕ್ಕಿಂತಲೂ ಪ್ರಭೆ ಹಾಗುಂಟು. ಕೆಲವೊಬ್ರು ಮುಖ ಲಕ್ಷಣ ಅಂತ ಇರುವುದಿಲ್ವ, ಖಂಡವಾಗ್ಲೇ ಅರ್ಥವಿಸಿಕೊಂಡೆ ನಾನು. ಬಹುಶಃ ರಾಜಕುಮಾರೇ ಇರಬೇಕು ನೀವು ಅಂತ. ರಾಜಕುಮಾರ್? ಹೌದು, ಆದ್ರೆ ನಿನ್ನ ಹೊಗಳಿಕೆಗಾಗಿ ನಾನು ಈ ಕೆಲಸ ಮಾಡಿದ್ದಲ್ಲ. ಅದನ್ನಪ್ಪ ನನಗೆ ಗೊತ್ತಾಯ್ತು, ನೀವು ಕರ್ತವ್ಯ ಅಂತ ನೆರವೇರಿಸಿದ್ದು. ಹೌದು. ಆದ್ರೂ ಒಂದು
ಪ್ರಾಯ ಸಮರ್ಥ ಹೆಣ್ಣು ನಾನು, ನಾನೇನು ಬೇಕು ಅಂತ ಹೋಗಿ ಬಾವಿಲಿ ಬಿದ್ದತ್ತು ಅಂತ ಮಾಡ್ಕೊಂಡ್ರ. ಹೌದು, ಈಗ ನೀನು ಯಾರು ಅಂತಲೇ ಗೊತ್ತಾಗ್ಲಿಲ್ವಲ್ಲ ಯಾಕೆ ಬಿದ್ದೆ ಬಾವಿಯಲ್ಲಿ. ಅಯ್ಯೋ ದೇವ್ರೆ, ಪರಿಚಯ ಆಗಲ್ಲ ಕೇಳಿದ್ರೆ ಹೇಳಲಿಕ್ಕೆ ಬೇಸರ ಆಗ್ತದೆ. ನಿನ್ನ ಹೆಸರು? ನನ್ನ ಹೆಸರು ಮಯೂರಿ ಅಂತ. ಮಯೂರಿ, ಒಳ್ಳೆ ಹೆಸರೇ. ಹೌದು, ಬಾವಿಯಲ್ಲಿ ಯಾಕೆ ಬಿದ್ದೀಯೋ? ಅಂದ್ರೆ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದೆ ಇರುವ ಅನಾಥೆ ನಾನು. ಅಂದ್ರೆ ಪರಪುಟ್ಟಳಾಗಿಯೇ ಬೆಳೆದವಳು ನೀನು? ಹೌದು, ನೋಡ್ರೆ ಅರ್ಥ ಆಗ್ತದೆ ಎಷ್ಟು ಮನೆ ಅನ್ನ ಊಟ ಮಾಡಿ ಬೆಳೆದವಳು ಅಂತ. ಅದು ಹಾಗೆ ಕೆಲಸ ಮಾಡಿ ಊಟ ಮಾಡಿ ಸುಮ್ಮನೆ ಅಲ್ಲ, ಒಳ್ಳೆಯದು ಮಾಡೋದೇ ಕೆಲಸ ಅಂತ ನಾ ಹೇಳಿ. ಹಾಗೆ ನಾನು ತಿರುಗಾಡ್ತಾ ಇರುವ ಸಂದರ್ಭಕ್ಕೆ ಒಬ್ಬ ಪಾಪಿ ಕಾಮುಕ ನೀಚ ಬಂದ ಅಲ್ಲಿಗೆ. ಹಾಗಿದ್ರೆ ನೀನೇ ಅವಳನ್ನು ಬಾವಿಯಲ್ಲಿ ದೂಡಿ ನನ್ಗೆ ಸುಳ್ಳಾಡಿದ್ದೆ ನೀನು, ಮತ್ತೆ ಅವಳು ಬೈತಾ ಇದ್ದಾಳ ನಿನಗೆ. ನಾನಲ್ಲ, ನಾ ಅಂತವನೇ. ಅಲ್ಲ, ಅಂತವನೇ ಅಂತ ಅವಳು ಹೇಳ್ತಾ ಇದ್ದಾಳ ಈಗ. ನಾನು ಅಂತವನೇ ಅಲ್ವಾ? ಅಲ್ವೇ ಅಲ್ಲ, ಯಾರು ಅಂತ ಹೇಳು ಸರಿ ಮಾಡಿ. ಒಬ್ಬ ಬೀದಿ ಹೋಗ ಯಾರು ಅವ ಯಾರು ಅಂತ ನಿನಗೆ ಗೊತ್ತಿಲ್ಲ? ನನಗೂ ಗೊತ್ತಿಲ್ಲ. ಬಂದು ನನ್ನಲ್ಲಿ ಮದುವೆ ಆಗು ಅಂತ ಕೇಳಿಕೊಂಡ. ನಾನು ಆಗುದಿಲ್ಲ ಅಂತ ಹೇಳಿದೆ. ಯಾಕೋ? ಯಾಕೆ ಅಂತ ಹೇಳಿದ್ರೆ, ಅಯ್ಯೋ ದೇವ್ರೆ, ಅಷ್ಟು ಬೇಗ ಒಪ್ಕೊಳ್ಲಿಕ್ಕೆ ಆಗ್ತದೆ? ನಾವು ಯಾರು ವಿಳಾಸ ಏನು ಅಂತ ಗೊತ್ತಿಲ್ಲ. ಹಾಗೆ ಹೌದು. ಅದ್ರ ಜೊತೆಗೆ ನನ್ನನ್ನು ಬಲತ್ಕರಿಸುವುದಕ್ಕೆ ಮುಂದಾದ ಆತ. ಕಡೆಗೇನಾಯ್ತು? ಕಡೆಗೇನಾಯ್ತು? ಎಷ್ಟು ಆಸಕ್ತಿ ಇದೆ ವಾಯ್ ಕಳ್ಕೊಂಡು ಕೇಳುದು. ಕಡೆಗೇನಾಯ್ತು? ನಾನು ಸಿಗ್ತೇನ? ನಾನು ಓಡ್ಲಿಕ್ಕೆ ಪ್ರಾರಂಭಿಸಿದೆ. ಹೌದು, ಅವನು ನನ್ನ ಬೆನ್ನಿಟ್ಟಿದ. ಕುತೂಹಲ. ಆಮೇಲೆ ಹೀಗೆ ನಾನು ಓಡ್ತಾ ಬರ್ತಾ ಇದ್ದೇನೆ, ನನ್ ಸರಿಗೆ ಕೈ ಹಾಕದವ. ಸರಿಗೆ ಕೈ ಹಾಕಿದ್ನ? ಹೌದು. ತಪ್ಪು ನಿಮ್ದೆ. ಏನು ಸೀರೆ ಯಾಕೆ ಉಟ್ಕೊಳ್ಬೇಕಿತ್ತು? ಮತ್ತೇನು ಸೀರೆ? ಒಂದು ನಿಲುವಂಗಿ ಹಾಕೊಳ್ಬೇಕಿತ್ತು. ಹಾಗೆಲ್ಲ ಹಾಕ್ಲಿಕ್ಕೆ ಆಗ್ತದ? ನಾನು ಭಾರತೀಯ ನಾರಿಯಲ್ವೇ, ಪರಂಪರೆ ಬಿಡೋಳಲ್ಲ ಅವಳು. ಹಾಗೆ 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 ನನ್ನ ಸೆರಗನ್ನು ಹಿಡಿದು ಎಳೆಯುವ ಕ್ಷಣಕ್ಕೆ ಹೇಗಾದ್ರೂ ಇವನನ್ನು ತಪ್ಪಿಸಿಕೊಳ್ಳಬೇಕು ಅಂತ ನಾನು ಮುಂದೆ ಧುಮುಕಿದೆ. ನಾನು ಮುಂದೆ ಕಾಲಿಟ್ಟದ್ದೇ ಬಾವಿ ಒಳಗಾಗಿತ್ತು. ಹೌದು, ಹಾಗಾಗಿ ಬಾವಿಯಲ್ಲಿ ಬಿದ್ದೆ. ನಾನು ಕೆಳಗೆ ಬಾವಿಲಾದೆ, ಸೀರೆ ಅವನ ಕೈಯಿಲ್ಲ ಇತ್ತು. ಪಾಪ ಅವನಿಗೆ ಸೀರೆ ಗತಿ ಆಯ್ತ. ಅಂದ್ರೆ ಹೇಳುದು ಇವಳೇ ಸಿಗ್ಬೇಕಿತ್ತು ಅಂತ ಹೇಳುದ? ಪಾಪ, ಇನ್ಯಾವ ಸಂಕಷ್ಟದಲ್ಲಿದ್ದಾನೋ ಏನೋ. ಪ್ರಯತ್ನ ವ್ಯರ್ಥವಾಗಿ ಹೋಯಿತು ಅಂತ ಆಯ್ತು. ಹಾಗಾಗಿ ಮಾನ ಮುಚ್ಚಿಕೊಳ್ಳುತ್ತಾ ನಾನಲ್ಲಿ ಕುಳಿತಿದ್ದೆ. ಅಷ್ಟೊತ್ತಿಗೆ ಬಂದಂತಹ ನೀವು ಆಪದ್ ಬಾಂಧವರು ಅನುಮಾನವೇ ಇಲ್ಲ. ಒಂದೇ ಒಂದು ಅರಿಕೆ ನಿಮ್ಮಲ್ಲಿ. ಏನು ಹೇಳು? ನನ್ನ ಕೈ ಹಿಡಿದು ನನ್ನನ್ನು ಉದ್ಧರಿಸಬೇಕು, ನನ್ನನ್ನು ಮದುವೆ ಆಗಬೇಕು. ನೀವು ಉಣಲಿಲ್ಲದವನೆಂದು ತುತ್ತನ್ನ ನಿತ್ಯ ಮೃಷ್ಟಾನ್ನ ಕೇಳುವುದೇ, ವನಿತೆ ಮೃಷ್ಟಾನ್ನ ಕೇಳುವುದೇ. ಜನಪನಂದನ ನಾನು, ಜನಪನಂದನ ನಾನು, ತರುಣಿ ನೀನ್ಯಾರಿನ್ನು, ತರುಣಿ ನೀನಾರಿನ್ನು, ಕನಸ ಕಾಣುವೆಯೇನೆಲೆ, ಕನಸ ಕನಸ ಕಾಣುವೆ, ಕನಸ ಕಾಣುವೆಯೇನೆಲೆ. ತಮ್ಮಣ್ಣ, ಇವಳ ಸ್ಥಿತಿ ನೋಡಿದ್ರ ಅಯ್ಯೋ ಪಾಪ ಅನ್ನಿಸುದಲ್ವೇನು? ಯಾರಿಗೂ ಹಾಗನ್ಸ್ಬೇಕು. ಇಲ್ಲದೆ ಇದ್ರೆ ಪಾಪ ಉಪವಾಸ ಇದ್ದಾಳೆ ಅಂತ ಭಾವಿಸಿ ಮನೆಬಾಗಿಲಿಗೆ ಬಂದವನಿಗೆ ತುತ್ತನ್ನವನ್ನ ಹಾಕಿದ್ರೆ ಅಯ್ಯೋ ಇದು ತಿಂಗಳ ತಂಗಳನ್ನ ಇದ್ದ ಹಾಗಿದೆ, ನನಗೆ ಮುಷ್ಟಾನ್ನವೇ ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಅವನಿಗೆ ಮುಷ್ಟಿಯಲ್ಲೇ ಕೊಡೋದು ಬಿಟ್ಟು ಮತ್ತೇನು ಇಲ್ಲ. ಇವಳ ಕಥೆ ಹಾಗೆ, ಏನೋ ಬಾವಿಯಲ್ಲಿ ಬಿದ್ದಿದ್ದಾಳೆ, ಪಾಪ ಬದುಕಲಿ ಎಂಬ ಕಾರಣಕ್ಕಾಗಿ ಕೈ ಹಿಡಿದು ಎತ್ತಿದ್ದ. ಹೌದು, ಅವಳು ಕೇಳುವುದೇ ಮದುವೆ ಆಗಬೇಕು. ಮಯೂರಿ, ಹೋಗಿ ಹೋಗಿ ಇವರನ್ನ ಹಾಕಿ ಕೇಳುದ? ನೀನು ಇವರನ್ನ ಹಾಕಿ ಕೇಳುದ? ಅಂದ್ರೆ ಹಾಗಲ್ಲ, ನೀವು ಅಂದ್ರೆ ಯಾರು? ರಾಜಕುಮಾರ. ನಂಗೆ ಗೊತ್ತಾಯ್ತು, ನೀವು ರಾಜಕುಮಾರರು, ನಾನು ವಿಳಾಸದಲ್ಲಿ ಇದ್ದವಳು ಅಂತಲ್ವಾ? ಹೌದು, ನನಗೆ ಗೊತ್ತಾಯ್ತು. ಪಾಪ ಬಾಡೂರ್ನೆಲ್ಲ ಕಂಡ್ರೆ ಹೀಗೆ ನಿಮ್ಗೆ
ಹಾಗೆ ಹೀಗಳೆಯ ಸ್ವಭಾವ ಏನೂ ಅಲ್ಲ. ಕನಸನ್ನ ಯಾರೂ ಕಾಣಬಹುದಾಗುತ್ತದೆ. ಕನಸಿಗೆ ತೆರೆಯ ಕಟ್ಟಬೇಕಾದ ಅಗತ್ಯ ಇಲ್ಲ. ಕನಸಿನಲ್ಲಿ ತಿರುಕನು ಅರಸನಾಗಬಲ್ಲ, ಕುಬ್ಜನು ಕಾಮನಾಗಬಲ್ಲ, ಮಂದಮತಿಯೋ ಹೆಡ್ಡನಾಗಬಲ್ಲ, ಹಾಗಲ್ಲ ಬೃಹಸ್ಪತಿ ಆಗಬಲ್ಲ. ಆದ್ರೆ ವಾಸ್ತವ ಬೇರೆ. ನಾನೊಬ್ಬ ರಾಜಕುಮಾರ, ನೀನು ಹೇಳಿ ಕೇಳಿ ಮಯೂರಿ ಎನ್ನುವುದನ್ನು ಬಿಟ್ರೆ ಯಾರೋ ಏನು ಸಂಪೂರ್ಣ ತಿಳಿದಿಲ್ಲ. ನಿನ್ನಂತವಳು ನಾನು ಮದುವೆ ಆಗುದು ಸರಿಯಾ? ಗೊತ್ತಾಯ್ತು ಗೊತ್ತಾಯ್ತು ನನಗೆ, ನಾನು ಅನಾಥೆ ಅಂತಲ್ವಾ. ಆದ್ರೆ ನೀವು ಮದುವೆ ಆಗಬೇಕು, ಸ್ವಲ್ಪ ಆಲೋಚನೆ ಮಾಡಿ. ಏನು ಓದಿದವರು ತಿಳಿದವರು ನೀವು ಹೇಳು. ಹಳೆಯ ಪ್ರಸಂಗವನ್ನು ನೆನಪು ಮಾಡ್ಕೊಳ್ಳಿ. ಅಂದ್ರೆ ಯಾರು ಪಿಡಿಯದಿದ್ದ ಕರವನು ಹಿಂದೊಮ್ಮೆ ಯಯಾತಿ ಮಹಾರಾಜ ಹೀಗೆ ಬೇಟೆಗೆ ಬಂದಂತಹ ಸಂದರ್ಭದಲ್ಲಿ ಕೂಪದಲ್ಲಿ ಬಿದ್ದಿರುವಂತಹ ದೇವಿಯಾನಿಯನ್ನ ಕೈ ಹಿಡಿದು ಮೇಲೆತ್ತಿದನಂತೆ. ಹಳೆ ಪ್ರಸಂಗ ಮರ್ತ ಹೋಗಲ್ಲ. ಹಾಗಾಗಿ ಕೈ ಹಿಡಿದ ಕಾರಣಕ್ಕಾಗಿ ನನ್ನ ಕೈಯೂ ಹಾಗೆ ಪವಿತ್ರವಾದ ಕೈ. ನೀವು ಹಿಡಿದು ಮೇಲೆತ್ತಿದ ಮೇಲೆ ನನ್ನ ಕೈ ನೀವು ಹಿಡಿಲೇಬೇಕು. ನೀವೇ ನನ್ನ ಮದುವೆ ಆಗ್ಬೇಕು. ತಮ್ಮಣ್ಣ ಆಗ್ತದ ಅದು? ಕೈ ಹಿಡಿದು ಎತ್ತಿದವರು ನೀವು, ಆದ್ರಿಂದ ಮದುವೆ ಆಗಲೇಬೇಕು ಅಂತ ಹೇಳ್ತಾ ಇದ್ದಾಳೆ. ಸಮರ್ಥನೆ ನೀನೇ ಮಾಡ್ಬೇಕು ಬಿಟ್ರೆ ನನಗೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಇದು. ಕೈ ಹಿಡಿದ ಮಾತ್ರಕ್ಕೆ ಮದುವೆ ಆಗಬೇಕು ಅಂತ ಆದ್ರೆ ಈ ಬಳೆಗಾರರು ಬಳೆಯನ್ನ ತೊಡಿಸುವಾಗ ಎಷ್ಟು ಹೆಣ್ಣು ಮಕ್ಕಳು ಕೈ ಹಿಡಿಯುವುದಿಲ್ಲ ಹಾಗಂತ ಅವ್ರು ಅವ್ರನ್ನೆಲ್ಲ ಮದುವೆ ಆಗ್ತಾ ಹೋದ್ರೆ ಅವ್ರಂತ ಅವ್ರು ಕೊಟ್ಟಿಗೆ ಕಟ್ಟುದ? ಅಷ್ಟೇ ಅಲ್ಲ, ಇನ್ನೂ ಉಂಟು. ಕತ್ತಲೆಲ್ಲಾದ್ರೂ ಹೆಣ್ಣಿನ ಬೆತ್ತಲೆ ದೇಹವನ್ನು ನೋಡಬಾರದು ಅಂತ ಹೇಳಿದ್ರು. ಆದ್ರೂ ಗಂಡನಾದವ ಹೆಂಡತಿಯ ಬೆತ್ತಲೆ ದೇಹವನ್ನು ನೋಡ್ತಾನೆ. ಸರಿ, ನಾನು ಕೂಪದಲ್ಲಿ ಬಿದ್ದಿದ್ದಾವಾಗ ನನ್ನ ಬೆತ್ತಲೆ ದೇಹ ನೋಡಿದ್ರೆ ನೀವು ನೀವೇ ನನ್ನ ಮದುವೆ ಆಗ್ಬೇಕು. ಇದು ಸಮಸ್ಯೆ ಆಯ್ತಲ್ಲ. ಸಮಸ್ಯೆ ಮಾಡಾಕಿದ್ ನೀವು ಅಷ್ಟೊತ್ತಿಗೆ ಕಣ್ಣು ಮುಚ್ಕೊಂಡಿದ್ರಿ, ಈ ಸಮಸ್ಯೆ ಇತ್ತ? ಹಾಗೆಲ್ಲ ಆಗ್ತದೆ ಪುಣ್ಯಾತ್ಮ, ಬಾವೆಲ್ಲಿ ಬಿದ್ದಿದ್ದಾಳೆ, ರಕ್ಷಣೆಯ ಮೂಲ ಉದ್ದೇಶ ಅಲ್ವಾ? ಈಗ ಬೆತ್ತಲೆ ಶರೀರವನ್ನು ನೋಡುವಂತಹ ಹಕ್ಕಿರುವುದು ಗಂಡನಿಗೆ ಮಾತ್ರ. ನೀವು ನೋಡಿದ್ದೀರಿ ಮದುವೆ ಆಗ್ಬೇಕಂತ ಹಠಾಡಿತಾ ಇದ್ದಾಳು ಅವಳು. ಇದಕ್ಕೆ ಪ್ರತಿವಾದ ನಂದು ಉಂಟು. ಅದಕ್ಕೆ ನೀನೇ ಜನ. ಮತ್ತೆ ಹೀಗೆ ಬೆತ್ತಲೆ ದೇಹವನ್ನ ನೋಡಿದವರೆಲ್ಲ ನೋಡಿದವರನ್ನೆಲ್ಲ ಮದುವೆ ಆಗಬೇಕು ಅಂತಾದ್ರೆ ವೈದ್ಯರು ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಎಷ್ಟು ಜನರು ಬೆತ್ತಲೆ ದೇಹ ನೋಡುವುದಿಲ್ಲ? ಹಾಗಂತ ಅವ್ರನ್ನೆಲ್ಲ ಮದುವೆ ಆಗ್ಲಿಕ್ಕೆ ಆಗ್ತದ? ಅವ್ರು ಚಿಕಿತ್ಸಾಲಯ ಇಡಬೇಕು, ಮತ್ತೇನ್ ಮಾಡ್ಬೇಕು? ಅದರಿಂದ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ ಅಂತಾದ್ರೆ ನಿಮ್ಮ ಹೆಸರು ಹೇಳಿ ಮತ್ತೆ ಹೋಗಿ ಬಾವಿ ಹಾರ್ತೇನೆ. ನಾನು ಆಯ್ತೇನೆ, ಹೋಗಿ ಬಾವಿ ಹಾಸ ಆಯ್ತೇನೆ. ನಿಮ್ಮ ಹೆಸರು ಹೇಳ್ಕೊಂತ ಸ್ವಲ್ಪ ನಿಲ್ಲ, ಸ್ವಲ್ಪ ನಿಲ್ಲುದಲ್ಲ ಎಂತಲ್ಲ. ನಾಲ್ಕು ಗಾಡಿ ಮಣ್ಣು ತರಿಸುದು, ಬಾವಿ ಮುಚ್ಚಾಕ್ ಬಿಡುದು, ಅವಳೆಲ್ಲ ಸಾಯ್ತಾಳೆ. ಹಾಗಲ್ಲ, ಹೆಣ್ಣನ್ನು ಕೊಲೆ ಮಾಡಿದ ಹಾಗಾಗುದಿಲ್ವೇನೋ? ಒಟ್ಟಾರೆ ಸಮಸ್ಯೆ ಆಯ್ತಲ್ಲ. ಅದಲ್ದೋದ್ರೆ ಬಾವಿ ಮುಚ್ಚಾಕ್ರೆ ಏನ್ ಮಾಡ್ತೀಯ? ಇವ್ರು ಕಾಲು ಬಿಡ್ದಲ್ಲಿ ಸಾಯ್ತೇನೆ ನಾನು. ನಿಮ್ ಸಮಸ್ಯೆ ತಪ್ಪಿದ್ದಲ್ಲ, ಸಮಸ್ಯೆ ಅದಕ್ಕೂ ಉಂಟು ಪರಿಹಾರ. ಬಾವಿ ಮುಚ್ಚುವಾಗ ನಿಮ್ ಕಾಲನ್ನ ಅರ್ಧ ಇಟ್ಟುಕೊಂಡೇ ಮುಚ್ಚಿಬಿಟ್ರಾಯ್ತು. ನಿಮ್ ಕಾಲ ಅದೆಲ್ಲ ಸರಿ ಆಗ್ತದೆ. ಶಾನುಭೋಗರ ಎಮ್ಮೆ ಕಂಡಿದ್ದೇ ತಪ್ಪಾಯ್ತು ಅಂತ ಒಂದು ಗಾದೆ ಉಂಟು ನೋಡು. ಶಾನುಭೋಗರು? ಹೌದು, ಇಲ್ಲಿಗೆ ಪ್ರಸ್ತುತ ಅದು. ಶಾನುಭೋಗರ ಎಮ್ಮೆ ಕಳೆದು ಹೋಯ್ತಂತೆ. ಹುಡುಕುತ್ತಾ ಹೊರಟ್ರು ಶಾನುಭೋಗರು, ದಾರಿಯಲ್ಲಿ ಒಬ್ಬ ಸಿಕ್ಕಿದ. ಬಹುಶಃ ಉಗ್ರಾಣಿ. ಉಗ್ರಾಣಿ ಅಂತ ಇಟ್ಟುಕೊಳ್ಳೋಣ. ಎಲ್ಲಿ ಹೊರಟಿದ್ದೀರಿ ಸ್ವಾಮಿ ಅಂತ ಕೇಳಿದ. ಏನಿಲ್ಲ, ನಮ್ಮ ಎಮ್ಮೆ ಒಂದು 4-5 ದಿನದಿಂದ ಕೊಟ್ಟಿಗೆ ಬರಲಿಲ್ಲ, ಹುಡುಕುತ್ತಾ ಹೊರಟಿದ್ದೇನೆ ಅಂತ ಹೇಳಿದ್ರು. ಓ, ಅದು ನಿಮ್ಮ ಎಮ್ಮೆಯೋ? ನಿನ್ನೆ ದಿನ ಇದೇ ದಾರಿಯಲ್ಲಿ ಹೋಗ್ತಾ ಇತ್ತು ಸ್ವಾಮಿ ಅಂತ ಹೇಳಿದ ಉಗ್ರಾಣಿ. ಪುಣ್ಯಾತ್ಮ, ನಮ್ಮ ಎಮ್ಮೆ ಅಂತ ಗೊತ್ತಾದ್ಮೇಲೆ ಹೊಡ್ಕೊಂಡು ಬರಬಾರ್ದಿತ್ತ ನೀನು? ಹೋಗ್ಲಿ ಬಿಡು, ಹೇಗಿದ್ರು ನೀನೇ ನೋಡಿದ್ಯ ಅಂತ ಆಯ್ತಲ್ಲ. ಆ ಎಮ್ಮೆ ಎಲ್ಲಿದೆ ಅಂತ ನೋಡಿ ಹುಡುಕಿ ಹೊಡ್ಕೊಂಡು ಬಾ ಅಂತ ಹೇಳಿದ್ರಂತೆ. ಬೇಕಿತ್ತ ಉಗ್ರಾಣಿಗೆ? ಈಗ ಆಗುದ್ರಂತ ಹೇಳಿಕುಂಟ? ಇಲ್ಲ, ಅವಳು ಸಾಯ್ತಾಳೆ. ಹೌದು, ಆಗುದಿಲ್ಲ ಅಂತ ಹೇಳಿದ್ರೆ ದೊಡ್ಡವ್ರು ಹೇಳಿದ ಮಾತು ವ್ಯರ್ಥ ಆಗಿ ಹೋಗ್ತದೆ. ಹೌದು, ಇಲ್ಲೂ ಹಾಗೆ ಆಗ್ತದೆ. ಆಗುದಿಲ್ಲ ಅಂತ ಹೇಳಿದ್ರೆ ಅವಳು ಸಾಯ್ತಾಳೆ. ಸಾಯ್ತಾಳೆ, ಏನ್ ಮಾಡುದು? ಏನ್ ಮಾಡುದು? ಯಾವ್ದು ಕಡಿಮೆ ಈಗ? ಆಗ್ಲಿ ಮಯೂರಿ, ನಿನ್ನ ರೂಪಾಶಯ ಕುರಿತಾಗಿ ಯಾವುದೇ ನ್ಯೂನ್ಯತೆ ಇಲ್ಲ. ಮತ್ತೆ ನಾವು ಪ್ರೀತಿಸಿದವ್ರನ್ನ ಮದುವೆ ಆಗುವುದಕ್ಕಿಂತಲೂ ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರನ್ನ ಮದುವೆ ಆದ್ರೆ ಒಳ್ಳೆಯದಂತೆ. ಆಗ್ಲಿ ಬಿಡು, ನಿನ್ನ ನಾನು ಒಪ್ಪಿಕೊಳ್ತೇನೆ. ಆದ್ರೆ ಒಂದು ಇಲ್ಲಿಗೆ ಒಪ್ಪಿಗೆ ಪೂರ್ಣ ಅಂತ ಭಾವಿಸಬಾರದು. ನನಗೆ ಅಪ್ಪ ಇದ್ದಾರೆ. ಇವ್ರ ಅಪ್ಪ ಇನ್ನೂ ಇದ್ದಾರೆ, ಸಾಯ್ಬೇಕಿತ್ತು. ತಂದೆಯವರ ಅಪ್ಪಣೆಯನ್ನ ಪಡೆದು ನನ್ನ ಪಟ್ಟ ಬಂದ ಮಹೋತ್ಸವದಂದು ನಿನ್ನನ್ನು ಕರೆಸಿಕೊಳ್ತೇನೆ, ಆಯ್ತಾ? ಅಲ್ಲಿವರೆಗೆ ಇವನ ಆಶ್ರಯದಲ್ಲೇ ಇರ್ಬೇಕು ನೀನು. ಅದೇ ಬಾವಿಲೇ ಇರ್ಲಿ. ಹಾಗಲ್ಲ, ಕೆಲವಷ್ಟು ಸಂಪಾದನೆ ಮಾಡಿದ್ದಿ, ಆಶ್ರಯ ಕೊಡು. ನನ್ನ ಅಣ್ಣನಿಗೆ ಸಿಂಹಾಸನ ಏರುವುದು ಇಂದು. ಆದ್ರೆ ಬಂದವರೆಲ್ಲರನ್ನು ಸ್ವಾಗತಿಸ್ತಾ ಇದ್ದವನು ನಾನು ತಾನೇ. ಹಾಗಾಗಿ ಬನ್ನಿ 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 ಬನ್ನಿ. ಆಶ್ಚರ್ಯ ಮತ್ತೇನಲ್ಲ, ವಜ್ರತೇಜ
ನಿಮ್ಮನ್ನ ಇಲ್ಲಿವರೆಗಾಗಿ ನಾನು ನೋಡಿದವನಲ್ಲ. ಆದ್ರೆ ಒಂದು ಮಾತು, ಎಲ್ಲವರಿಗೂ ಅಲ್ಲಿ ಅಲ್ಲಿ ಸದಾ ಬೇಕಾದಂತ ಆಸನವನ್ನೆಲ್ಲ ಕೊಡ್ತಾ ಇದ್ರು ಸಹ ನೀವು ಆಸನವನ್ನು ಕೊಟ್ಟದನ್ನ ಬಿಟ್ಟು ಇಲ್ಲಿವರೆಗಾಗಿ ಬಂದ್ರಲ್ಲ, ಕಾರಣ ಏನಂತ ಗೊತ್ತಾಗ್ಲಿಲ್ಲ ನನಗೆ. ಬರಲೇಬೇಕಾಗಿ ಬಂತು ಮಗು. ಏನದು ವಜ್ರತೇಜ? ತನ್ನಣ್ಣನಾಗುವಂತಹ ಪಟ್ಟಾಭಿಷೇಕ ಮಹೋತ್ಸವವನ್ನು ಸಂತೋಷದಿಂದ ಕಾಣಬೇಕು ಎಂಬ ಕಾರಣಕ್ಕಾಗಿ ಉತ್ಸುಕನಾಗಿದ್ದವನೇನೆಂದು ಸಂತೋಷದಲ್ಲಿ ಕುಣಿಕುಣಿತಾ ಇದ್ದೇನೆ. ಆದ್ರೆ ಏನ್ ಮಾಡುವ ಹೇಳು, ನಿನ್ನ ಬದುಕಲ್ಲಿ ನಡೆದ ಒಂದು ಘಟನೆಯನ್ನು ಚೆನ್ನಾಗಿ ನಿನಗೆ ನೆನಪಿಸಿದ್ರೆ ಈ ಸಂತೋಷ ಹೆಚ್ಚು ಹೊತ್ತು ನಿಲ್ಲುವುದಿಲ್ಲ ಅಂತ ನನಗನ್ನಿಸ್ತಾ ಇದೆ. ನನ್ನ ಬದುಕಿನಲ್ಲ ನಿನಗೆ ತಿಳಿಯದೇ ಹೋದಂತ ಒಂದು ವಿಷಯವನ್ನು ಚೆನ್ನಾಗಿ ನೆನಪಿಸಬೇಕು ಎಂಬ ಕಾರಣಕ್ಕಾಗಿ ನಿನ್ನ ಬಳಿಗೆ ಓಡೋಡಿ ಬಂದವ ನಾನು. ಏನಂತ ಕೇಳಬಹುದೇ? ಈ ರಾಜ್ಯದ ಎಲ್ಲಾ ವಿಷಯದ ಕುರಿತಾಗಿ ಚೆನ್ನಾಗಿ ಅಧ್ಯಯನ ಮಾಡಿದವ ನಾನಿದ್ದೇನೆ. ನಿನ್ನ ತಾಯಿ ಸತ್ತೋಗಿದ್ಲು ಅಂತ ಗೊತ್ತಿದೆ ನಿನಗೆ? ಸತ್ತಿದ್ದಾಳೆ ಅಂತ ಗೊತ್ತು, ಆದ್ರೆ ಹೇಗೆ ಅಂತ ಗೊತ್ತಿಲ್ಲ. ಹೇಗೆ ಅಂತ ಗೊತ್ತಿಲ್ಲ ತಾನೆ? ಆ ವಿಷಯ ನಾನು ಹೇಳ್ತೇನೆ ಕೇಳು. ನಿನ್ನ ತಾಯಿ ಆಕಸ್ಮಿಕವಾಗಿ ಸತ್ತದಲ್ಲ, ಇನ್ನೊಬ್ಬರಿಂದ ಕೊಲೆಗೊಳಗಾದವಳು. ಕೊಲೆ ಮಾಡಿದವರು ಯಾರು ಅಂತ ಬೇಕಲ್ಲ? ಬೇರೆ ಯಾರು ಆಗಿದ್ರೆ ನಾವು ಅವರಿಗೆ ಪ್ರತೀಕಾರ ಮಾಡುವ ಬಹುದಿತ್ತು. ಮತ್ತೆ ನಿನ್ನ ತಂದೆಯ ಸ್ವತಃ ಅವಳನ್ನು ಕೊಂದು ಮುಗಿಸಿದವರಿದ್ದಾನೆ. ಅಂದ್ರೆ ಪ್ರತ್ಯಕ್ಷ ಕಂಡವ ನಾನಿದ್ದೇನೆ ಮಗು. ಏನ್ ಮಾಡೋಣ ಹೇಳು. ಒಂದು ಕಾಲದಲ್ಲಿ ಏಕಾಂತದಲ್ಲಿ ಕುಳಿತು ಯೋಚನೆ ಮಾಡ್ತಾ ಇದ್ದಾಳೆ ನಿನ್ನ ತಾಯಿ. ಇಲ್ಲೇ ಮಹಾರಾಣಿ ಯೋಚಿಸುತ್ತಿರುವಂತಹ ಕಾಲದಲ್ಲಿ ಬೆಳಿಗ್ಗೆ ಹೋದೆ, ಮಹಾರಾಣಿ ಏನಾಯ್ತಮ್ಮ ಅಂತ ಕೇಳಿದೆ. ಮತ್ತೇನಲ್ಲ ಸೇನಾ ನಾಯಕ, ಭವಿಷ್ಯದಲ್ಲಿ ನನ್ನ ಮಗನೇ ಇಲ್ಲಿಯ ಪೀಠವನ್ನ ಏರಬೇಕು ಅಂತ ಕನಸನ್ನ ಕಾಣ್ತಾ ಇದ್ದೇನೆ. ಏನ್ ಮಾಡೋಣ, ನನ್ನ ಆಸೆ ಕೈಗೂಡುವಂತ ಕಾಲ ಸನ್ನಿಹಿತ ಆಗ್ಲಿಲ್ಲ. ಹಿರಿಯ ಮಗನಾದಂತ ಸ್ವರ್ಣತೇಜನಿಗೆ ಅಧಿಕಾರವನ್ನು ಕೊಡುವಂತ ನಿರ್ಧಾರ ಮಾಡಿದ್ದಾರೆ ಮಹಾರಾಜರು ಅಂತ ಹೇಳಿದರು. ಹಾಗಾದ್ರೆ ತನ್ನ ತಾಯಿ ಸತ್ತ ಮೇಲೆ ಅವಳ ಆಸೆ ಹಾಗೇ ಉಳಿತಂತಾದ್ರೆ ಇದ್ದ ಮಗ ಅದನ್ನು ಈಡೇರಿಸಬೇಕು ತಾನೆ. ನಿನ್ನ ತಾಯಿ ಸಾವಿಯ ಕಾರಣಕರ್ತನಾದವ ನಿನ್ನ ತಂದೆ. ಈಗ ನಿನ್ನ ಕುರಿತಾಗಿ ನಾಟಕ ಮಾಡ್ತಾ ಇದ್ದಾರೆ. ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆ. ಹೋಲೋಲವನ್ನು ಬೆರೆಸುವ ಕೂಡಲೇ ನೀನಾರು ತೊಲಗೀಶನ. ಇಲ್ಲಿವರೆಗಾಗಿ ಬಂದರೇನು ಅಂತ ಒಂದೇ ಒಂದು ಕಾರಣಕ್ಕಾಗಿ ನಿಮ್ಮಲ್ಲಿ ಸಂತೋಷದ ಸಲುಗೆಯಿಂದ ಮಾತಾಡಿದ್ರೆ ಕೊನೆಯಲ್ಲಿ ಆಡಿದ್ದೇನು? ನನ್ನ ತಾಯಿಯ ಸಾವಿಗೆ ತಂದೆ ಕಾರಣ. ಸ್ವತಃ ನಿನ್ನ ತಂದೆಯೇ? ಅದು ನೀವ್ ಹೇಳಿ, ನನಗೆ ಅರ್ಥ ಆಗ್ಬೇಕು ಅಂತಿಲ್ಲ. ನನ್ನ ತಂದೆ ಹಾಗೂ ಅಣ್ಣನ ಗುಣ ಏನು ಅನ್ನೋದು ನಾನು ಚೆನ್ನಾಗಿ ಬಲ್ಲವನು ನಾನು. ಹಾಗಾಗಿ ಇಲ್ಲಿವರೆಗಾಗಿ ಬಂದದ್ದಕ್ಕೆ ಹಿಂದಕ್ಕೆ ಹೋಗ್ತಿರೋ ತಕ್ಕ ಪ್ರತೀಕಾರ ಏನು ಅಂತ ನೋಡ್ಬೇಕು. ಯೋಚನೆ ಮಾಡು, ನಿನ್ನ ಅಣ್ಣ ಒಳ್ಳೆವ ಅಂತ ತಿಳ್ಕೊಂಡಿದ್ದಿ, ಅಪ್ಪನೂ ಒಳ್ಳೆವ ಅಂತ ತಿಳ್ಕೊಂಡಿದ್ದಿ. ನನಗೆ ಗೊತ್ತುಂಟು ನಿನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗುವುದು ಬೇಡುವ. ಅದು ಯಾವುದಕ್ಕೂ ಯೋಚನೆ ಮಾಡಬೇಕಾದಂತ ಸಂದರ್ಭ ತಾನೆ. ಹಾಗಾಗಿ ಒಮ್ಮೆ ಯೋಚಿಸಿ ನೋಡ್ತೇನೆ. ತಾಯಿಯ ಸಾವಿಗೆ ತಂದೆ ಕಾರಣಿ ಕರ್ತ ಅಂತಳಾದ್ರೆ ವಿರೋಧಿಸ್ತೇನೆ. ಅದಲ್ಲ ಅಂತೇಳಾದ್ರೆ ನಿಮ್ಮ ತಲೆಯನ್ನು ಚಂಡಾಡ್ತೇನೆ. ಆಯ್ತು ಮಗು, ಆಯ್ತು. ಸಂತೋಷ ಎನ್ನುವುದು ಹಾಳಾಗಿ ಹೋಯ್ತು. ಹಾಗಂತ ಗೊಂದಲದಲ್ಲಿ ಸಿಲುಕಿದಂತ ಸಂದರ್ಭದಲ್ಲಿ ಆ ಕಡೆಯಲ್ಲಿ ಏನೋ ಒಂದು ಗಾಯನ ಕೇಳಿ ಬರ್ತಾ ಇದೆಯಲ್ಲ, ಅತ್ತ ನೋಡ್ತೇನೆ. ಹಾರುತ ಪಾಡುತ ಬಾಮರಿ ದುಂಬಿಯೇ ನಾ ಕಾರಿಹೆ ನಿನಗೆ, ಹಾರುತ ಪಾಡುತ ಬಾಮರಿ ದುಂಬಿಯೇ ನಾ ಕಾದಿಹೆ ನಿನಗೆ, ಪಕ್ಕವ ಬಿಡಿಸುತನ ತನಗೈಯುತ ನೀ ಬಾ ಎನ್ನೆಡೆಗೆ, ನಿಲ್ಲು ನಿಲ್ಲಲೆ ಚದುರ ನಂತರದಲ್ಲಿ ತಲ್ಲಿ ಇಡಲೋಗಿ ಫಲರು. ಇಲ್ಲಿ ಬಂದು ಕೆಲವು ಹೊತ್ತು ಗತಿಸೇ ಹೋಯಿತು. ಮತ್ತೆ ಆದ್ರೆ ಇವಳು ತನ್ನ ನಾಟ್ಯದಲ್ಲಿ ತನ್ನಿಲಳಾಗಿದ್ದಾಳೆ. ಹೌದು, ಆ ಸಂದರ್ಭದಲ್ಲಿ ಎಷ್ಟು ಕೈ ಸನ್ನೆ ಮಾಡ್ಲಿಲ್ಲ ನಾವು, ಮತ್ತೆ ಕಣ್ಣು ಸನ್ನೆ ಎಷ್ಟು ಮಾಡ್ಲಿಲ್ಲ, ಕಾಲ್ ಸನ್ನೆ ಎಷ್ಟು ಮಾಡ್ಲಿಲ್ಲ, ಎಲ್ಲೆಲ್ಲಿ ಸನ್ನೆ ಮಾಡಿದ್ರೆ ನಿಮಗೆ ಗೊತ್ತಾಗ್ಲಿಲ್ಲ. ಆದ್ರೂ ಅವಳು ನಾಟ್ಯ ನಿಲ್ಲಿಸ್ಲಿಲ್ಲ ನಿಲ್ಲಿಸ್ಲಿಲ್ಲ. ಅದು ಯಾವುದನ್ನು ಲೆಕ್ಕಿಸದೆ ನಾಟ್ಯ ಮಾಡ್ತಾ ಇದ್ದಾಳೆ ಅಂತೇಳಿ ಇವಳನ್ನು ಪ್ರಶ್ನಿಸಲೇಬೇಕು ನಾನು ತಾನೆ. ಹೌದು, ಹಾಗಾಗಿ ಕೇಳ್ತಾ ಇದ್ದೇನೆ. ನಾಟ್ಯದಲ್ಲಿ ನಿನಗೆ ಏನು ಗೊತ್ತು ಅಂತ ಕೇಳ್ತಾ ಇದ್ದೇನೆ. ಈಗ ಬಗ್ಗೆ ನಿನಗೇನು ಗೊತ್ತುಂಟು? ಎಲ್ಲ ನಿನ್ನ ಅಹಂಕಾರದ ಮಾತೆ. ನನಗೇನು ಗೊತ್ತುಂಟು ಅಂತ ಕೇಳುವುದಕ್ಕೆ ನಿನಗೇನು ಗೊತ್ತುಂಟು? ನನ್ನ ಮಟ್ಟ ಕೇಳೋ, ಇವ್ರ ಮಟ್ಟಿಗೆ ಹಾಗೆ ಹೇಳುದಾ ನೀನು? ಅಂದ್ರೆ ಎಂತೆಂತ ರಂಗಸ್ಥಳ ಎಲ್ಲ ಹುಡಿ ಮಾಡಿದವ್ರು ಇವರು. ರಂಗಸ್ಥಳದ ಹುಡಿ ಮಾಡಿದ್ದ? ಅಷ್ಟು ಕುಣಿಯೂರು ಅಂತ ಹೇಳಿದ್ದು. ಇವ್ರೇನು ನಮ್ಮಲ್ಲಿದ್ದವರೆಲ್ಲ ಕುಣಿಯೂರೇ. ಸಿಡಿಲ ಮರಿ ಪಾದರಸ ಬಿರುದಾಂಕಿತ ಒಂದ ಎರಡ. ಹಾಗೆ ನರ್ತನದ ಬಗ್ಗೆ ಅಷ್ಟು ಗೊತ್ತುಂಟು ಅಂತಾದ್ರೆ ನಿನ್ನಲ್ಲಿ ಪೌರುಷ ಇದ್ರೆ ಪಂಚ ಮಾಡು ನನ್ನಲ್ಲಿ. ನರ್ತನದ ಮೂಲಕವಾಗಿ ನನ್ನನ್ನ ಸೋಲಿಸ್ತೀಯ ನೀನು ಅಂತಾದ್ರೆ ನಿನ್ನ ಚರಣದಾಸಿಯಾಗಿ ನಾನಿರ್ತೇನೆ. ನನ್ನದು ಪ್ರತಿಪಂತ ಕೇಳು. ಏನು? ನೀನು ನನ್ನ ಸೇವಕಿ ನರ್ತನದಲ್ಲಿ ಸೋತಿ ನನ್ನ ಸೇವಕಿ ಆಗಿರ್ತೇನೆ ಅಂತಳಾದ್ರೆ ನಾನು ನಿನ್ನಲ್ಲಿ ಸೋತೆ ಅಂತೇಳಾದ್ರೆ ನಿನ್ನ ದಾಸನಾಗಿರ್ತೇನೆ. ಹೌದಾ? ನೋಡಿ ಬಿಡುವ. ಕವಿದು ಮಂಜಿನ ಹನಿಗೂಡಿ
ಕವಿತ ಮಂಜಿನ ಹನಿಗೂಡಿ ಸೊಗದಲ್ಲಿ ತಂಪಿನ ಗಾಳಿಯು ಬೀಸಲು ಸೊಗದಲ್ಲಿ ತಂಪಿನ ಗಾಳಿಯು ಬೀಸಲು ಸಂತೃಪ್ತಿಯ ಮೋಡಿ ಮಿಂಚು ಮಿಂಚಿನ ಜಗಮಗೆ ಮಳೆ ತಾ ಬರಲಿಲ್ಲ ಮಳೆ ತಾ ಬರಲಿಲ್ಲ ಬೆಡಗಿಯ ನರ್ತನ ತನು ಮನ ತಣಿಸಿರೆ ಸಡಗರದ್ಯು ಕರೆಯೇ ಪರಿಣಾಮ ಏನಾಯ್ತು ನೋಡಿ, ಈಗ ಕುಣಿಯುವುದನ್ನು ಬಿಟ್ಟು ಸೋತು ನೆಲ ಕೊರಗಿದ್ದಾಳೆ. ಒಂದು ಮಾತು ಸತ್ಯವಾಯ್ತು, ನಿನ್ನ ದಾಸಿಯಾಗಿರ್ತೇನೆ ನಾನು. ಇನ್ನಿಂದ ಮುಂದೆ ನನ್ನ ದಾಸಿ ಅಲ್ವೇನೋ ಇವಳು. ಹೌದು, ಹಾಗಾಗಿ ಹಿಂದೆ ಮುಂದೆ ಯೋಚಿಸುವುದಲ್ಲ, ಆದಷ್ಟು ಬೇಗ ಅವಳು ಮನೆ ಕರ್ಕೊಂಡು. ನಾನು ನಿಮ್ಮ ಚರಣದಾಸಿಯಾಗಿರ್ತೇನೆ ಅಂತ ಹೇಳಿದ್ದೇನೆ ಅಂದ್ರೆ ಅದರ ಅರ್ಥ ಜೀವನದುದ್ದಕ್ಕೂ ನಿಮ್ಮ ಚರಣದಾಸಿ, ನಿಮ್ಮ ಕೈ ಹಿಡಿದು ನಿಮ್ಮ ಹೆಂಡತಿಯಾಗಿ ನಿಮ್ಮ ದಾಸಿ ಆಗಿರ್ತೇನೆ ಅಂತ. ಏನ್ ಮಾಡೋದು ಈಗ, ಹಾಗಂತ ಅವಳು ಒಪ್ಪಿದ್ದಾಳೆ ಅಂತ ಈಗಲೇ ಕರ್ಕೊಂಡು ಹೋಗುವಾಗಿಲ್ಲ. ಮತ್ತೆ ಅಣ್ಣ ಇಲ್ವ, ಅವನಿಗೆ ಲಗ್ನ ಆದ್ಮೇಲೆ ಇವಳನ್ನು ನೀವು ಕರ್ಕೊಂಡು ಹೋಗ್ಬಹುದು. ಅಲ್ಲಿವರೆಗೆ ನನ್ನ ಮನೆಯಲ್ಲೇ ಇರ್ಲಿ ಇವಳು. ಆದಿತ್ತು, ಇಲ್ಲಿಗೆ ಮುಗಿಲಿಲ್ಲ, ಮತ್ತೆ ಇನ್ನೂ ಒಬ್ಬ ಇದ್ದಾನೆ ಮುದುಕ, ಅವನ ಕಥೆಯನ್ನು ಮುಗಿಲಿ, ಆಮೇಲೆ ಏನು ಅಂತ ನಾನು ಹೇಳ್ತೇನೆ. ಉತ್ಸವ ನಾಡೆಲ್ಲವೂ ಸಡಗರ ಸಂಭ್ರಮದಿಂದ ಬಾಗುತ್ತಾ ಇದೆ, ಬೀಗುತ್ತಾ ಇದೆ. ಹೌದಪ್ಪ. ಸರಿ, ಆವತ್ತು ಒಂದು ವಿಷಯ ಹೇಳಿದ್ದೀಯಲ್ಲ, ಯಾರೋ ಕೂಪದಲ್ಲಿ ಬಿದ್ದಿರುವಂತ ಹೆಣ್ಣೋರ್ವಳನ್ನ ನಾನು ರಕ್ಷಣೆ ಮಾಡಿದ್ದೇನೆ, ಅದು ಕಾಲ ಬಂದಾಗ ಹೇಳ್ತೇನೆ ಅಂತ. ಅದು ಪಟ್ಟಬಂಧ ಮಹೋತ್ಸವದ ಈ ಸಂದರ್ಭದಲ್ಲಿ ಹೇಳಬಹುದಲ್ಲ. ಆಕೆ ಮಯೂರಿ ಎಂಬ ಆಕೆ. ಹೌದಾ? ಕರೆದುಕೊಂಡು ಬರಬಹುದೇ? ಬಹಳ ಒಳ್ಳೆಯದು. ಆಗ್ಲಪ್ಪ. ಮಯೂರಿ, ನಿನ್ನನ್ನು ಮದುವೆಯಾಗುವುದಕ್ಕೆ ತಂದೆಯವರು ಸಂಪೂರ್ಣ ಒಪ್ಪಿಗೆ ಕೊಟ್ಟಿದ್ದಾರೆ ನೋಡು. ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆಯೋ, ಅಣ್ಣ ತಮ್ಮ ಬಂದ ಹರಿವ ವಿಜಯ ಲೀಲೆಯೋ, ಅಣ್ಣ ತಮ್ಮ ಬಂದ ಹರಿವ ವಿಜಯ ಲೀಲೆಯೋ. ಮಾತು ಏನು, ಯಾರ ಕೈ ಪಿಡಿದೆ ಅಂತಳು ಕೇಳ್ತಾ ಇದ್ದೇನೆ. ಅದಲ್ಲ ಅಂತಳ ಆದ್ರೆ ನಾನು ಮದುವೆ ಹಾಕದಂತ ಹೆಣ್ಣಿನ ಕೈ ಹಿಡಿದೆಯಲ್ಲ, ಇದು ನಿನ್ನ ಅಂತ ಸರಿಯಾ ಹೇಳು. ಹುಚ್ಚರ ಚರ ಹೀಗೆ ಜನ ಮೆಚ್ಚದ ನಾಟಕ ಸಾಗೆ, ಜನ ಮೆಚ್ಚದ ನಾಟಕ ಸಾಗೆ, ಸ್ವಚ್ಛರ ಬಿಟ್ಟು ನೀನಿಚ್ಛೆಯ ಬೇಳುವನ ಗುಟ್ಟು.
ಅಪರಿಶುಭ್ರವಾದಂತಹ ನಿನ್ನ ಮನಸ್ಸು ಈ ರೀತಿ ಮಲಿನ ಹೊಂತಂದ್ರೆ ನಾನು ಭಾವಿಸಲಿಲ್ಲವಾಗಿತ್ತು. ಯಾಕೋ ಇಲ್ಲದೆ ಇದ್ರೆ ನಾನು ಮದುವೆಯಾಗುವಂತ ವಧುವಿನ ಕೈ ಹಿಡಿದಳೆಯುವ ಕೀಳ್ತನದ ಭಯಕ್ಕೆ ಹುಚ್ಚ ಹವ್ಯಾಸ ನಿನಗೆ ಯಾಕೆ ಬಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹಲವು ಕಾಲ ಹಸುವಿನ ಕೆಚ್ಚರಲ್ಲಿದ್ರು ಹಾಲು ಕುಡಿಯದೆ ಬರೀ ರಕ್ತವನ್ನು ಮಾತ್ರ ಹೀರುವ ಉಣ್ಣೆಯ ಸ್ವಭಾವದವನೇ. ಏಯ್, ಸ್ವಚ್ಛಾಂಗಿಯ ಕೈ ಬಿಟ್ಟು ಹುಚ್ಚರ ಹಾಗೆ ವರ್ತಿಸಿದ ಹೊರಟು ಹೋದ್ರಲೇಸು. ಇಲ್ಲದ ಇದ್ರೆ ತಮ್ಮೆಲ್ಲೂ ಮರಬೇಕಾಗ್ತದೆ. ಸಮೃದ್ಧಿ ಶಾಂತಿ ಸಂತೋಷಗಳ ಆಡಂಬರವಾಗಿದ್ದಂತಹ ಈ ವಿಶ್ವಾಸ ನಗರ ಇವತ್ತು ಮಸಣ ಸದೃಶವಾಗಿ ಹೋಯಿತಲ್ಲೋ. ತನ್ನ ಮಕ್ಕಳಿಂದ ತನ್ನ ಬಹುವಿಧದ ಆಶಾತ್ರಗಳೆಲ್ಲ ಈಡೇರ್ತದೆ ಎಂಬ ಹಾಗೆ ಅದೆಷ್ಟು ಕನಸನ್ನು ಕಂಡಿದ್ರೆಯೇ ನಮ್ಮ ತಂದೆ. ಆ ಕನಸುಗಳೆಲ್ಲ ಕಮರಿ ಹೋಗುವುದಕ್ಕೆ ನಾವೇ ಕಾರಣರಾಗಿ ಬಿಟ್ಟವೆಲ್ಲೋ. ನೋಡು, ನಾನು ಯೋಚಿಸುವುದಲ್ಲ, ನನ್ನ ತಮ್ಮ ಯಾವ ಕಾಲಕ್ಕೂ ತಪ್ಪಿ ನಡೆಯುವನಲ್ಲ. ಆದರೂ ಯಾಕೆ ಹೀಗೆ ತಂದೆಯನ್ನೇ ಕೊಲ್ಲುವಷ್ಟು ಕಠೋರನವನಂತ ನನಗೆ ಅರ್ಥ ಆಗುತ್ತಾ ಇಲ್ಲ. ಅವನು ಕೊಲ್ಲುವುದಕ್ಕೆ ಮುಂದಾಗಿ ಬಂದದ್ದು ನನ್ನನ್ನೇ ಆಗಿತ್ತು. ತಡೆಯುವುದಕ್ಕೆ ತಂದೆಯವರು ಮಧ್ಯದಲ್ಲಿ ಬಂದರು. ಅವನ ಕತ್ತಿಯ ಹಿಡಿತಕ್ಕೆ ಒಳಗಾಗಿ ಇಹ ಲೋಕವನ್ನೇ ತ್ಯಜಿಸಿಬಿಟ್ರಲ್ಲೋ. ಆ ಕಡೆ ನೋಡಿದ್ರೆ ವಜ್ರ ತೇಜನು ಓಡಿ ಹೋಗಿದ್ದಾರೆ. ಅಯ್ಯೋ, ನನ್ನಿಂದ ಒಂದು ಕೊಲೆಯಾಗಿ ಹೋಯಿತಲ್ಲ. ತಂದೆಯನ್ನೇ ಕೊಂದಂತ ಪಾಪಿತವನು ಎನ್ನುವಂತ ಯಾವ ನೋವು ಇಲ್ಲದೆ ಅವನು ಹೊರಟು ಹೋದ. ಒಟ್ಟಿನಲ್ಲಿ ನಗುವವರ ಮುಂದೆ ಎಡವಿ ಬೀಳುವ ಹಾಗಾಯ್ತೇನು ಅಮಾತ್ಯ. ಮಗು ಸ್ವರ್ಣತೇಜ, ಸಮಾಧಾನ ಮಾಡಿಕೋ. ನಿನ್ನ ನೋವು ಏನು ಎಷ್ಟು ಎನ್ನುವುದು ನನಗೂ ಅರ್ಥ ಆಗ್ತದೆ ಮಗು. ನಾವೊಂದು ಬಗೆದರೆ ವಿಧಿ ಮತ್ತೊಂದು ಬಗೆಯುತ್ತದೆ ಎಂಬುದನ್ನ ಈ ಹೊತ್ತು ನಾವು ಕಣ್ಣಾರೆ ಕಂಡ ಹಾಗಾಯಿತು. ಶುಭ ಕಾರ್ಯ ಆಗಬೇಕಿರುವಂತೆ ಈ ಮುಹೂರ್ತದಲ್ಲಿ ದೊಡ್ಡ ಅನಾಹುತವೇ ನಡೆದು ಹೋಯಿತು. ಹೀಗೆಲ್ಲ ಆಗುವುದಕ್ಕೆ ಕಾರಣ ಏನು ಅಂತ ಯೋಚಿಸಿದ್ರೆ ಆ ವಿಧಿ ನಮ್ಮ ಬದುಕಿನಲ್ಲಿ ನಾಟಕವನ್ನು ಆಡ್ತಾ ಇದ್ದಾನೆ. ಆ ಹೊತ್ತು ವಶಿಷ್ಠರೇಟಿರುವಂತಹ ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕಿತ್ತು. ಅದರಲ್ಲಿ ಆದದ್ದೇನು, ರಾಮನಿಗೆ ವನವಾಸವೇ ಆಯಿತು. ಅಂತವರಿಟ್ಟ ಮುಹೂರ್ತದಲ್ಲಿ ಹಾಗೊಂದು ಅನಾಹುತ ಆಗ್ತದಂತಾದ್ರೆ ಅವರ ಮುಂದೆ ನಾವೆಲ್ಲ ಏನೂ ಅಲ್ಲ ಮಗು. ನಡೆದದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ನಾವು ಮರೆತು ಬಿಡೋಣ. ಮುಂದೇನು ಮಾಡಬೇಕು ಎನ್ನುವುದರ ಕುರಿತಾಗಿ ನಾವು ಆಲೋಚನೆಯನ್ನು ಮಾಡಲೇಬೇಕು. ಈಗಾಗಲೇ ನಮ್ಮ ನಾಡು ಅರಾಜಕತೆಯಿಂದ ತುಂಬಿದೆ. ಯಾವುದೇ ಕಾರಣಕ್ಕೂ ನಮ್ಮ ನಾಡು ಅರಾಜಕತೆಯಿಂದ ಹೊಂದಬಾರದು. ಹಾಗಾಗಿ ಸೂತಕ ಕಳೆದ ಮೇಲೆ ನಾವೆಲ್ಲವರು ಸೇರಿ ಒಳ್ಳೆಯ ಮುಹೂರ್ತದಲ್ಲಿ ನನಗೆ ಪಟ್ಟಾಭಿಷೇಕವನ್ನು ಮಾಡ್ತೇವೆ ಮಗು. ಆಗ್ಲಿ ಸ್ವಾಮಿ, ತಮ್ಮ ನಿರ್ದೇಶನದಂತೆ ನಡೆಯುತ್ತೇನೆ. ಆದ್ರೆ ಒಂದು ಮುಖ್ಯ ಕಾರ್ಯವನ್ನು ನಾವು ಇವತ್ತು ಮಾಡಲೇಬೇಕು. ಏನು ಹೇಳಿ? ಈಗಾಗಲೇ ಮಹಾ ಸೇನಾನಿಯನ್ನ ಕಳೆದುಕೊಂಡವರು ನಾವು. ಹೌದು, ಇಲ್ಲಿಯವರೆಗೆ ಆ ಸ್ಥಾನ ಬರಿದಾಗಿಯೇ ಉಳಿದಿದೆ. ಈ ವಿಚಾರ ಎಲ್ಲಿಯಾದರೂ ವಿರೋಧಿಗಳಿಗೆ ತಿಳಿಯಿತು ಅಂತ ಆದ್ರೆ ಎಷ್ಟೊತ್ತಿಗೆ ನಮ್ಮ ನಾಡಿನ ಮೇಲೆ ಅಭಿಯೋಗ ನಡೆಸ್ತಾರೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಹಾಗಾಗಿ ಸೇನಾನಿಯ ಆಯ್ಕೆ. ಹೌದು ಅಮಾತ್ಯ, ನೆಮ್ಮದಿಯ ನೆಲೆವೀಡಾಗಿದ್ದಂತಹ ವಿಶ್ವಾಸನಗರ ಇವತ್ತು ಈ ರೀತಿಯ ದುರಂತದ ಗೂಡಾಗುವುದಕ್ಕೆ ಕಾರಣ ಬಹುಶಃ ನಮ್ಮ ಬೆನ್ನ ಹಿಂದೆ ಯಾರದೋ ಕಾಣದ ಕೈವಾಡ ಇದೆ ಎನ್ನುವುದು ಸ್ಪಷ್ಟ. ಹಾಗಿದ್ರೆ ಆ ನಿಗೂಢ ರಹಸ್ಯವನ್ನು ಯಾವ ತಬ್ಬೇದಿಸ್ತಾನೋ ಅವನಿಗೆ ಈ ನಾಡಿನ ಸೇನಾಧಿಪತಿ ಪೀಠವನ್ನು ಕೊಡ್ತೇನೆ ಎಂಬ ಹಾಗೆ ಡಂಗುರವನ್ನು ಹೊಡೆಸ್ತೀಯ. ಇವತ್ತೇ ಡಂಗುರ ಹೊಡೆಸ್ತೀಯ. ಆಗಲಿ.